हेलो माय डियर फ्रेंड्स एंड माय डियर स्टूडेंट्स वेलकम टू अवर यूट्यूब चैनल सिविल विद सुधीर इवत्तिन ಒಂದು ವಿಡಿಯೋದಲ್ಲಿ ನಾವು ಟಿಂಬರ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಇವತ್ತು ಡಿಸ್ಕಸ್ ಮಾಡೋಣ ಸೋ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟಿಂಬರ್ ಬಗ್ಗೆ ಡಿಸ್ಕಸ್ ಮಾಡೋಣ ಟಿಂಬರ್ ಏನೇನ್ ಕ್ಲಾಸಿಫಿಕೇಶನ್ ಇದೆ ಏನೇನ್ ಟೈಪ್ಸ್ ಇದೆ ಏನೇನ್ ಡಿಫೆಕ್ಟ್ ಇದೆ ಏನೇನ್ ಪ್ರಿಸರ್ವೇಷನ್ ನಾವು ಮಾಡಬೇಕು ಟಿಂಬರ್ನ ನಾವು ಆಸ್ ಎ ಇಂಜಿನಿಯರಿಂಗ್ ಮಟೀರಿಯಲ್ ಯೂಸ್ ಮಾಡುವಾಗ ರೈಟ್ ಸೋ ವಿಡಿಯೋನ ಕೊನೆಯವರೆಗೂ ನೋಡಿ ಸೋ ದಟ್ ಟಿಂಬರ್ ಬಗ್ಗೆ ಯಾವುದೇ ತರ ಡೌಟ್ ಇದ್ರೆ ನಿಮಗೆ ಏನಂತಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ಸರಿನಾ ಸೋ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಸೋ ಇನ್ನು ನಮ್ಮ ಪ್ರಿವಿಯಸ್ ಕ್ಲಾಸಸ್ ನ ಯಾರು ನೋಡಿಲ್ಲ ದಯವಿಟ್ಟು ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ನೀವು ಹೋಗ್ಬಿಟ್ಟು ಆ ಪ್ಲೇ ಲಿಸ್ಟ್ ಇಂದ ಎಲ್ಲ ವಿಡಿಯೋನ ನೋಡ್ಕೊಂಡು ಬಿಟ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ದಯವಿಟ್ಟು ನಿಮ್ಮ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಆಯ್ತಾ ಸೋ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ರಿವಿಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೋ ರಿವಿಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ತುಂಬಾ ಬೆಟರ್ ಓಕೆ ಗೊತ್ತಾಯ್ತಾ ಸೋ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ನ ಸೊ ಟಿಂಬರ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಟಿಂಬರ್ ಅಂದ್ರೆ ಏನು ಟಿಂಬರ್ ಇಸ್ ಅನ್ ವುಡ್ ಪ್ರಿಪೇರ್ಡ್ ಫಾರ್ ಯೂಸ್ ಇನ್ ಅ ಬಿಲ್ಡಿಂಗ್ ಆರ್ ಇನ್ ಕಾರ್ಪೆಂಟ್ರಿ ವರ್ಕ್ ಗೊತ್ತಾಯ್ತಾ ಬಿಲ್ಡಿಂಗ್ ಅಲ್ಲಿ ಅಥವಾ ಕಾರ್ಪೆಂಟ್ರಿ ವರ್ಕ್ ಅಲ್ಲಿ ಯೂಸ್ ಮಾಡೋ ಒಂದು ವುಡ್ ನ ನಾವು ಟಿಂಬರ್ ಅಂತ ಅಂತೀವಿ ಸೊ ಈಗ ಟೂ ಟೈಪ್ಸ್ ಆಫ್ ಟ್ರೀಸ್ ಯಾವತ್ತು ಎರಡು ಟೈಪ್ ಆಫ್ ಟ್ರೀಸ್ ಇರುತ್ತೆ ಒಂದು ಆಕ್ಸೋಜಿನಿಯಸ್ ಟ್ರೀ ಒಂದು ಎಂಡೋಜಿನಿಯಸ್ ಟ್ರೀ ಆಯ್ತಾ ಈಗ ಎಕ್ಸೋಜಿನಿಯಸ್ ಅಂದ್ರೇನು ಎಂಡೋಜಿನಿಯಸ್ ಅಂದ್ರೇನು ನೋಡೋಣ ನೋಡಿ ಎಕ್ಸೋಜಿನಿಯಸ್ ಅಂತಂದ್ರೆ ಈಗಿದು ಒಂದು ಒಂದ್ ನಿಮಿಷ ರೈಟ್ ರೈಟ್ ಸೊ ಇದು ಒಂದು ಮರ ಇದೆ ಟ್ರೀ ಇದೆ ರೈಟ್ ಸೊ ಈ ಮರದಲ್ಲಿ ಈಗ ನಾನು ಇಲ್ಲಿ ಕಟ್ ಮಾಡ್ತೀನಿ ಇದಕ್ಕೆ ಎಕ್ಸ್ ಎಕ್ಸಿಸ್ ಇಲ್ಲಿ ಇದೆ ಸೊ ಇದನ್ನ ನಾನು ಕಟ್ ಮಾಡಿದಾಗ ಸೊ ಇದು ಯಾವ ತರ ಕಾಣಿಸುತ್ತೆ ನಮಗೆ ಈ ತರ ನಮಗೆ ಸೆಕ್ಷನ್ ಕಾಣುತ್ತೆ ಸೊ ನಾ ಇದನ್ನ ಟಾಪ್ ವ್ಯೂ ಇಂದ ನೋಡ್ತಾ ಇದ್ದೀನಿ ಕರೆಕ್ಟಾ ಸೊ ಟಾಪ್ ವ್ಯೂ ಇಂದ ನಾನು ಕಟ್ ಮಾಡಿ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಇರೋದು ಎಕ್ಸೋಜಿನಿಯಸ್ ಅಂದ್ರೆ ಟ್ರೀಸ್ ಇನ್ಕ್ರೀಸ್ ಇನ್ ಬಲ್ಕ್ ಬೈ ಗ್ರೋಯಿಂಗ್ ಔಟ್ವರ್ಡ್ಸ್ ಅಂಡ್ ಡಿಸ್ಟಿಂಕ್ಟ್ ಕನ್ಸಿಕ್ಯೂಟಿವ್ ರಿಂಗ್ಸ್ ರಿಂಗ್ಸ್ ಬಗ್ಗೆ ಬೇಡ ಫಸ್ಟ್ ಏನಿದೆ ಇಲ್ಲಿ ಔಟ್ವರ್ಡ್ಸ್ ಅಂತ ಇದೆ ಏನಿದು ಗ್ರೋಯಿಂಗ್ ಔಟ್ವರ್ಡ್ಸ್ ಅಂದ್ರೆ ಮೊದಲು ನೀವು ಸಸಿ ನೆಟ್ಟಾಗ ಅಥವಾ ಗಿಡ ನೆಟ್ಟಾಗ ಏನಾಗುತ್ತೆ ಸಣ್ಣದಿರುತ್ತೆ ತಾನೆ ನೀವು ನೀರು ಹಾಕ್ದಂಗ್ ಬೆಳೆಯುತ್ತೆ ತಾನೆ ಸೊ ಅವಾಗ ಏನಾಗುತ್ತೆ ಅದ್ರದ್ದು ಸೆಂಟರ್ ಪಾಯಿಂಟ್ ಫಸ್ಟ್ ಏನಂತಂದ್ರೆ ಬೆಳೆಯುತ್ತೆ ಅದಾದ್ಮೇಲೆ ಏನಾಗುತ್ತೆ ಈ ತರ ಇದು ಹೊರಗಡೆ ಬೆಳ್ಕೊಂಡು 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 ಬರ್ತಾ ಹೋಗುತ್ತೆ ರೈಟ್ ಸೊ ಫಸ್ಟ್ ಇಷ್ಟೇ ಇರುತ್ತೆ ರೈಟ್ ಸೊ ಅದಾದ್ಮೇಲೆ ಇನ್ನೂ ಸ್ವಲ್ಪ ಬೆಳೆಯುತ್ತೆ ಈ ತರ ಆಮೇಲೆ ಇದು ಸಾಲಿಡ್ ಈ ತರ ಆಗ್ಬಿಡುತ್ತೆ ಸೊ ಅದಾದ್ಮೇಲೆ ಇನ್ನೂ ಈ ತರ ಬೆಳೆಯುತ್ತೆ ಸೊ ಈ ತರ ಔಟ್ವರ್ಡ್ಸ್ ಬೆಳೆಯೋದಕ್ಕೆ ನಾವು ಎಕ್ಸೋಜಿನಿಯಸ್ ಟ್ರೀ ಅಂತ ಅಂತೀವಿ ಮತ್ತೆ ಕನ್ಸಿಕ್ಯೂಟಿವ್ ರಿಂಗ್ಸ್ ಇರುತ್ತೆ ಸೊ ಈ ತರ ರಿಂಗ್ಸ್ ಸೊ ಈ ರಿಂಗ್ಸ್ ನ ನಾವು ಆನ್ಯುವಲ್ ರಿಂಗ್ಸ್ ಅಂತ ಅಂತೀವಿ ಎವ್ರಿ ಇಯರ್ ಗೆ ಒಂದೊಂದು ಆಡ್ ಹಾಕೊಂಡು ಹೋಗುತ್ತೆ ಆಯ್ತಾ ಸೊ ದಟ್ ನಾವು ಆನ್ಯುವಲ್ ರಿಂಗ್ಸ್ ನ ಕೌಂಟ್ ಮಾಡಿದ್ರೆ ಏಜ್ ಆಫ್ ದಿ ಟ್ರೀನು ನಾವು ಕೌಂಟ್ ಮಾಡಬಹುದು ಸರಿನಾ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ಸೊ ರಿಂಗ್ಸ್ ಆರ್ ಫಾರ್ಮ್ಡ್ ಇನ್ ದ ಹಾರಿಜಂಟಲ್ ಸೆಕ್ಷನ್ ಆಫ್ ದ ಸಚ್ ಟ್ರೀ ಹಾರಿಜಂಟಲ್ ಸೆಕ್ಷನ್ ಅಲ್ಲಿ ಇರುತ್ತೆ ಒನ್ ಆನ್ಯುವಲ್ ರಿಂಗ್ಸ್ ಆರ್ ಆಡೆಡ್ ಎವ್ರಿ ಇಯರ್ ಆಯ್ತಾ ಈ ತರ ಈಗ ಇದು ಸೆಕ್ಷನ್ ಇದೆ ಒಂದು ನಿಮಿಷ ಸೊ ಇದೊಂದು ಸೆಕ್ಷನ್ ಇದೆ ಅಂದ್ರೆ ಈಗ ಸೊ ಇದು ಸೆಂಟರ್ ಪಾಯಿಂಟ್ ಪಿತ್ ಅಂತ ಅಂತೀವಿ ಸೊ ಎವ್ರಿ ಇಯರ್ ಒಂದು ಈ ತರ ಆಡ್ ಹಾಕೊಂಡು ಹೋಗ್ತಾ ಇರುತ್ತೆ ನಾನಿಷ್ಟು ದೂರ ತೋರಿಸ್ತಾ ಇರೋದು ಬಟ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಒಂದು ಬಂದಿರುತ್ತೆ ಅದು ನಮಗೆ ಕಾಣೋದಿಲ್ಲ ರೈಟ್ ಮೈಕ್ರೋಸ್ಕೋಪ್ ಹಚ್ಕೊಂಡು ನೋಡ್ಬೇಕಾಗುತ್ತೆ ಗೊತ್ತಾಯ್ತಾ ಸೊ ಆನ್ಯುವಲ್ ರಿಂಗ್ಸ್ ಏನ್ ಹೆಲ್ಪ್ಫುಲ್ ಮಾಡುತ್ತೆ ಅಂತಂದ್ರೆ ಏಜ್ ಆಫ್ ದಿ ಟ್ರೀ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ ಆಯ್ತಾ ಸೊ ಏಜ್ ಆಫ್ ದಿ ಟ್ರೀ ನಮಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ಅದನ್ನ ನಾವು ನೋಡಿ ಕಲಿಬಹುದು ಈಗ ಎಕ್ಸೋಜಿನಿಯಸ್ ಟ್ರೀಯಲ್ಲೂ ಎರಡು ಟೈಪ್ಸ್ ಇದೆ ರೈಟ್ ಅದರಲ್ಲೂ ಎರಡು ಟೈಪ್ಸ್ ಇದೆ ಒಂದು ಕನ್ಫೈನರ್ ಒಂದು ಡೆಸಿಡಿಯಸ್ ಅಂತ ಬರುತ್ತೆ ಕನ್ಫೈನರ್ಸ್ ಅಂದ್ರೆ ಏನು ಸೊ ಇವು ಏನಂತಂದ್ರೆ ನೋಡಿ ಈಗ ಡಿಸ್ಟಿಂಕ್ ಅಂದ್ರೆ ಏನು ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಬೋದು ರೈಟ್ ಸೊ ಡಿಸ್ಟಿಂಕ್ ಅಂತಂದ್ರೆ ದಯವಿಟ್ಟು ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ ಡಿಫ್ರೆಂಟ್ ಸೊ ದೇ ಶೋ ಡಿಸ್ಟಿಂಕ್ ಆನ್ಯುವಲ್ ರಿಂಗ್ಸ್ ಅಂದ್ರೆ ಡಿಫ್ರೆಂಟ್ ಆನ್ಯುವಲ್ ರಿಂಗ್ಸ್ ಡಿಫ್ರೆಂಟ್ ಆಗಿ ಆನ್ಯುವಲ್ ರಿಂಗ್ಸ್ ತೋರಿಸ್ತವೆ ಇವು ಎವರ್ ಗ್ರೀನ್ ಟ್ರೀಸ್ ಇದೆ ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ ಕನ್ಫೈನರ್ಸ್ ಆರ್ ಎವರ್ ಗ್ರೀನ್ ಟ್ರೀಸ್ ಸೊ ಇವು ದೀಸ್ ಟ್ರೀಸ್ ಬಿಯರ್ ಕೋನ್ ಶೇಪ್ ಫ್ರೂಟ್ಸ್ ಕೋನ್ ಶೇಪ್ ಏನಂತಂದ್ರೆ ಫ್ರೂಟ್ಸ್ ಲೀವ್ಸ್ ಇದ್ರದ್ದು ಒನ್ ಟೈಪ್ ಆಫ್ ಕೋನ್ ಟೈಪ್ ಇರುತ್ತೆ ಓಕೆ ಸೊ ಕೋನ್ ಟೈಪ್ ಇರುತ್ತೆ ರೈಟ್ ಸೊ ಸಾಫ್ಟ್ ವುಡ್ ಟ್ರೀಸ್ ನ ಇದರಿಂದ ಬರುತ್ತೆ ಸಾಫ್ಟ್ ವುಡ್ ಟ್ರೀಸ್ ಏನಿದೆ ಕನ್ಫೈನರ್ಸ್ ಇರುತ್ತೆ ಚೀರ್ ಡಿಯೋಡರ್ ಪೈನ್ ಸ್ಪೌರ್ಸ್ ಇವೆಲ್ಲ ಇದ್ರದ್ದು ಒಂದು ಎಕ್ಸಾಂಪಲ್ ಇದೆ ಓಕೆ ಸೊ ಡೆಸಿಡಿಯಸ್ ಅಂದ್ರೆ ಏನು ಡೆಸಿಡ್ ಅಂದ್ರೆ ಫಸ್ಟ್ ಅದ್ರದ್ದು ಟೈಪ್ ಯಾವ ತರ ಇರುತ್ತೆ ಬ್ರಾಡ್ ಲೀಫ್ ಟ್ರೀಸ್ ಅಂತ ಅಂತೀವಿ ನಾವು ಇದಕ್ಕೆ ಆಯ್ತಾ ಆಲ್ಸೋ ನನ್ ಆಸ್ ಬ್ರಾಡ್ ಲೀಫ್ ಟ್ರೀಸ್ ತುಂಬಾ ದೊಡ್ಡದಾಗಿರುತ್ತೆ ಮರಗಳು ಆಯ್ತಾ ಆಮೇಲೆ ಎಲೆಗಳೇನು ತುಂಬಾ ದೊಡ್ಡದಾಗಿರುತ್ತೆ ಸೊ ಇಟ್ ಈಸ್ ಯೂಸ್ ಇನ್ ಇಂಜಿನಿಯರಿಂಗ್ ವರ್ಕ್ ಇಂಜಿನಿಯರಿಂಗ್ ವರ್ಕ್ ಅಲ್ಲಿ ಈ ಒಂದು ವುಡ್ ನ ನಾವು ಯೂಸ್ ಮಾಡ್ತೀವಿ ಸೊ ಅದನ್ನ ನಾವು ಹಾರ್ಟ್ ವುಡ್ ಅಂತಾನು ಅನ್ಬೋದು ಸಾರಿ ಹಾರ್ಡ್ ವುಡ್
ಆಯ್ತಾ, ಸಾರಿ ಹಾರ್ಡ್ವುಡ್ನು ಅನ್ಬೋದು, ಅದನ್ನೇ ಹಾರ್ಡ್ವುಡ್ ಅಂತೀವಿ. ಯಾಕೆ ಅಂತಂದರೆ ನಮಗೆ ಚೆನ್ನಾಗಿ ಸ್ಟ್ರೆಂತ್ ಇರೋದು ಬೇಕು ತಾನೆ ನಮ್ಮ ಇಂಜಿನಿಯರಿಂಗ್ ಮಟೀರಿಯಲ್ ಅಲ್ಲ. ಸೊ ಅದಕ್ಕೆ ಸಾಲ, ಟೀಕ್, ಓಕ್, ಬಬುಲ್ ಇವೆಲ್ಲ ಏನಂತಂದರೆ ಒಂದು ಎಕ್ಸಾಂಪಲ್ಸ್ ಇದೆ ಡೆಸಿಡಿಯಸ್ ಟ್ರೀಸ್ಗೆ. ಓಕೆ, ಐ ಥಿಂಕ್ ಯು ಗಾಟ್ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಎಕ್ಸೋಜಿನಿಯಸ್ ಟ್ರೀ ಅಂದರೆ ಏನು ಅಂತ ಗೊತ್ತಾಯಿತು. ನಾವು ಎಂಡೋಜಿನಿಯಸ್ ಟ್ರೀಸ್ ಅಂದರೆ ಏನು? ಎಂಡೋಜಿನಿಯಸ್ ಅಂದರೆ ತುಂಬ ಸಿಂಪಲ್ ಇರುತ್ತೆ. ಸೊ ಈ ಫಸ್ಟದು ಹೊರಗಡೆಯಿಂದ ಬೆಳ್ಕೊಳ್ಳುತ್ತೆ, ಅದಾದಮೇಲೆ ಈ ಥರ ಒಳಗಡೆ ಬರುತ್ತೆ, ರೈಟ್? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬ್ಯಾಂಬೋ, ಕೇನು, ಪಾಲ್ಮ್, ರೈಟ್, ಪಾಮು, ಇವೆಲ್ಲ ಈ ಥರ ಏನಂತಂದರೆ ಹೊರಗಡೆಯಿಂದ ಒಳಗಡೆ ಬೆಳೆಯೋದು, ರೈಟ್? ಸೊ ಅದಕ್ಕೆ ಎಂಡೋಜಿನಿಯಸ್ ಟ್ರೀಸ್ ಅಂತ ನಾವು ಅಂತೀವಿ, ರೈಟ್? ಐ ಥಿಂಕ್ ಯು ಗಾಟ್ ಕ್ಲಿಯರ್ ಪಿಕ್ಚರ್ ಅಬೌಟ್ ಎಕ್ಸೋಜಿನಿಯಸ್, ಎಂಡೋಜಿನಿಯಸ್. ನಾವು ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಡ್ಯೂರಬಿಲಿಟಿ. ಈ ಡ್ಯೂರಬಿಲಿಟಿ ಅಂದರೆ ನಿಮ್ಗೆ ಗೊತ್ತಿದೆ, ನಾನು ಒಂದು ಮಟೀರಿಯಲ್ನ ಯೂಸ್ ಮಾಡ್ತೀನಿ ಅಂತಂದರೆ, ಬಿಕಾಸ್ ಇಫ್ ಐ ಯೂಸಿಂಗ್ ಎನಿ ಮಟೀರಿಯಲ್ ಫಾರ್ ಇಂಜಿನಿಯರಿಂಗ್ ಪರ್ಪಸ್, ರೈಟ್, ಐ ಆಮ್ ಯೂಸಿಂಗ್ ಫಾರ್ ಇಂಜಿನಿಯರಿಂಗ್ ವರ್ಕ್ಸ್, ವಿ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಲಾಂಗ್ ಟರ್ಮ್. ಗೊತ್ತಾಯ್ತಾ? ಇದು ತಿಳ್ಕೊಳ್ಳಿ, ಲಾಂಗ್ ಟರ್ಮ್ಗೆ ನಾವು ನೋಡೋದು. ಸೊ ಒಂದು ಮನೆ ಕಟ್ಟೋಕ್ಕೆ ಒಂದು 8-10 ತಿಂಗಳಾಗುತ್ತೆ ಅಂತ ತಿಳ್ಕೊಂಡ್ರೆ, ಆ ಮನೆ ಓನರು ಅವ್ರು ಏನು ಹೇಳ್ತಾರೆ, ಮಿನಿಮಮ್ 15-25 ವರ್ಷವರೆಗೂ ನಮ್ಮ ಮನೆಯಲ್ಲಿ ಏನು ಮಾಡೋಂಗಿರ್ಬಾರ್ದು, ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದೇ ಥರ ವುಡ್ ವರ್ಕ್ದು ಏನಂತಾರೆ ಡ್ಯೂರಬಿಲಿಟಿ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಬೇಕಾಗುತ್ತೆ. ಅಂದರೆ ಡ್ಯೂರಬಿಲಿಟಿ ನೋಡಿಬಿಟ್ಟು ಕ್ಲಾಸಿಫಿಕೇಶನ್ ಮಾಡ್ಬೋದು. ಹೈ ಡ್ಯೂರಬಿಲಿಟಿ ಇತ್ತಂತಂದರೆ ಆ ಮಟೀರಿಯಲು 10 ವರ್ಷಕ್ಕಿಂತ ಜಾಸ್ತಿ ಡ್ಯೂರೇಬಲ್ ಆಗಿರುತ್ತೆ. ಯಾವುದೇ ಥರದ್ದು ಏನೇ ಅಟ್ಯಾಕ್ ಆಗಲಿ, ಯಾವುದೇ ಹಾಳಾಗೋಗೋದಾಗಲಿ, ಇವೆಲ್ಲ ಆಗೋದಿಲ್ಲ. ಓಕೆ, ಅದು ಹೈ ಡ್ಯೂರಬಿಲಿಟಿ. ಮಾಡರೇಟ್ ಡ್ಯೂರಬಿಲಿಟಿ ಅಂದರೆ ಆ್ಯಾವ್ರೇಜ್ ಲೈಫ್ ಈಸ್ 5-10 ಇಯರ್ಸ್. ಆ್ಯಾವ್ರೇಜ್ ಲೈಫ್ ಎಷ್ಟಿರುತ್ತೆ? 5-10 ಇಯರ್ಸ್ ಇರುತ್ತೆ, ಅದು ಮಾಡರೇಟ್ ಇರುತ್ತೆ. ಸೊ ಲೋ ಡ್ಯೂರಬಿಲಿಟಿ ಅಂದರೆ ಆ್ಯಾವ್ರೇಜ್ ಲೈಫ್ ಈಸ್ ಲೆಸ್ ದೆನ್ 5 ಇಯರ್ಸ್. ಓದಾಯ್ತಾ? ಸೊ ಇದು ಯಾಕೆ ಓದ್ಬೇಕು ಸರ್ ನಾವು ಅಂತಂದರೆ, ಇದರಿಂದ ನಾವು ಡಿಸೈಡ್ ಮಾಡ್ಬೋದು ಕಾಸ್ಟ್ ಎಷ್ಟಾಗುತ್ತೆ, ಫರ್ನಿಚರ್ ಕಾಸ್ಟ್ ಆಗಲಿ ಯಾವುದ್ರದ್ದೇ ಒಂದು ಕಾಸ್ಟ್ ಡಿಸೈಡ್ ಮಾಡ್ಬೋದು. ಬಿಕಾಸ್ ಹೈ ಕ್ವಾಲಿಟಿ ಅಂತಂದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದ್ರೆ ಈ ಕಾಸ್ಟ್ ಅಂತೂ ಜಾಸ್ತಿ ಹಾಗೆ ಆಗುತ್ತೆ. ಓಕೆ, ಯಸ್. ನಾವು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಲ್ಲ ಇಂಪಾರ್ಟೆಂಟ್ ಇದೆ, ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನಿಮಗೆ ಕ್ವಶನ್ಸ್ ಮೇಜರ್ ಆಗಿ ಬರೋದು ಇಲ್ಲಿಂದಾನೆ. ಗೊತ್ತಾಯ್ತಾ? ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೀವು ಏನು ನೋಡ್ತಾ ಇರೋದಂದರೆ, ನಾನು ಒಂದು ಮರ ಇರುತ್ತೆ, ರೈಟ್? ನನಗೆ ಅಷ್ಟೊಂದು ಡ್ರಾ ಮಾಡೋಕ್ಕೆ ಬರೋದಿಲ್ಲ, ಇದೊಂದು ಮರ ಇದೆ, ರೈಟ್? ಸೊ ಇದನ್ನು ನಾನು ಕಟ್ ಮಾಡ್ತೀನಿ, ನನಗೆ ಇಂಜಿನಿಯರಿಂಗ್ ಪರ್ಪಸ್ಗೋಸ್ಕರ ಕಟ್ ಮಾಡಿ ಹಾಳು ಮಾಡ್ತೀನಿ, ಫುಲ್ಲು ನಾಶ ಮಾಡಿಬಿಡ್ತೀನಿ, ಆಯಿತಾ? ಸೊ ನಾಶ ಮಾಡಿಬಿಟ್ಟಾಗ ಇಲ್ಲಿ ಎಕ್ಸ್ ಎಕ್ಸಿಸ್ ಒಂದು ಸೆಕ್ಷನ್ನ ತಗೋತೀನಿ. ಸೊ ಆ ಎಕ್ಸ್ ಎಕ್ಸಿಸ್ ಸೆಕ್ಷನ್ನೇ ಇದು ಇದೆ, ಸರಿನಾ? ಕಟ್ ಮಾಡಿದಾಗ ಈಗ ಅದನ್ನು ಸ್ವಲ್ಪ ಡೀಪಾಗಿ ನಾವು ಸ್ಟಡಿ ಮಾಡೋದು. ಇವಾಗ ನಾವು ಏನು ಮಾಡೋಣ ಅಂತಂದರೆ, ನಾವು ಯಾವುದು ಓದ್ತಾ ಇರೋದು? ಎಕ್ಸೋಜಿನಿಯಸ್ ಟ್ರೀ ಅಂದರೆ ಏನು? ಮಧ್ಯದಿಂದ ಹೊರಗಡೆ ಬರೋದು, ಆಯಿತಾ? ಮಧ್ಯದಿಂದ ಹೊರಗಡೆ ಬರೋದು, ಇಪ್ಪಿ ಸೆಂಟರ್ ಅಂತೀವಲ್ಲ, ಸೆಂಟರ್ ಪಾಯಿಂಟಿಂದ ಹೊರಗಡೆ ಬರೋದು. ಸೊ ಎಕ್ಸಾಕ್ಟ್ಲಿ ಸೆಂಟರ್ ಪಾಯಿಂಟಲ್ಲಿ ಏನಿದೆ ಇವಾಗ, ಅದನ್ನು ನಾನು ಪಿತ್ ಅಂತ ಅಂತೀವಿ. ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಇರೋದು ಪಿತ್ ಅಂತ ಅಂತೀವಿ. ಸೊ ಈ ಸೆಂಟರ್ ಏನಿದೆ ಪಿತ್ತು, ಅದ್ರ ಸುತ್ತಮುತ್ತ ನೀವು ನೋಡಬೇಕು, ಹಿಂಗೆ ರೌಂಡ್ 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 ನಿಮಗೆ ಕಾಣಿಸ್ತಾ ಇದೆ, ಅಂದರೆ ಇದು ಸೆಂಟರ್ ಇದೆ. ಸೊ ಅದ್ರ ಪಕ್ಕ ನೋಡಿ, ಈ ಥರ ರೌಂಡ್ ರೌಂಡ್ ಕಾಣಿಸ್ತಾ ಇದೆಯಲ್ಲ, ಸ್ಕ್ರೀನಲ್ಲಿ ನೋಡ್ಕೊಳ್ಳಿ ನೀವು, ಸ್ಕೆಚಲ್ಲಿ ಕಾಣಿಸ್ತಾ ಇದೆ, ಈ ಥರ ರೌಂಡ್ ರೌಂಡ್ ಇದೆ ನೋಡಿ. ಸೊ ರೌಂಡ್ ರೌಂಡ್ ಇರೋದನ್ನ ನಾವು ಏನಂತೀವಿ, ರೈಟ್? ಸೊ ಇವೆಲ್ಲ ಏನಿದೆ ರೌಂಡ್ 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 ಇರೋದು ಏನಿದೆ ಹೇಳಿ? ಇವನ್ನೇ ಏನಂತಂದರೆ, ಇದು ಇವೆಲ್ಲ ಆ್ಯನ್ಯುವಲ್ ರಿಂಗ್ಸ್ ಇದೆ. ಗೊತ್ತಾಯ್ತಾ? ಸೊ ಇವೇನಿದೆ, ಇದು ಇದು ಆ್ಯನ್ಯುವಲ್ ರಿಂಗ್ಸ್, ರೈಟ್? ಸೊ ರಿಂಗ್ಸ್ನು ಅನ್ಬೋದು, ಇವು ಆ್ಯನ್ಯುವಲ್ ರಿಂಗ್ಸ್ ಇದೆ. ಬಟ್ ಈ ಪಿತ್ ಏನಂತಂದರೆ ನಿಯರೆಸ್ಟ್ ಏನಿದೆ, ಸೊ ಅದನ್ನು ಹಾರ್ಟ್ವುಡ್ ಅಂತ ನಾವು ಅಂತೀವಿ, ಆಯಿತಾ? ಸೊ ಆದಮೇಲೆ ಇಲ್ಲಿಂದ ಈ ಥರ ಲೈನ್ಸು ಹೋಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ನೀವು ಸ್ಕೆಚಲ್ಲಿ ನೋಡ್ಕೊಳ್ಳಿ, ರೈಟ್? ನಾನು ಡ್ರಾ ಮಾಡ್ತಾ ಇರೋದು ಮತ್ತು ಇಲ್ಲಿ. ಸೊ ಇವು ಏನು ಲೈನ್ಸ್ ಹೋಗ್ತಾ ಇದೆ ನೋಡಿ, ಸೊ ಅವು ಏನಿದೆ, ಅವನ್ನ ಮೆಡ್ಯುಲರಿ ರೇಸ್ ಅಂತ ನಾನು ಅಂತೀನಿ, ರೈಟ್? ಸೊ ಅದು ಯಾಕಿರುತ್ತೆ ಅಂತಂದರೆ, ಈ ಆ್ಯನ್ಯುವಲ್ ರಿಂಗ್ಸ್ನ ಒಂದು ಅಟ್ಯಾಚ್ಮೆಂಟ್ ಥರ, ಅಂದರೆ ಒಂದು ವೈಯರ್ ಥರ ಅದು ಹಿಡ್ಕೊಂಡಿಟ್ಟಿರುತ್ತೆ, ರೈಟ್? ಹಿಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಅದು ಇರುತ್ತೆ. ಸೊ ಅದಾದಮೇಲೆ ಏನಿರುತ್ತೆ, ಇಲ್ಲಿ ಹೊರಗಡೆ ಬಂದಮೇಲೆ ಇಲ್ಲಿ ನೋಡಿ, ಇಲ್ಲಿ ಮಾಯಿಶ್ಚರ್ ಥರ ಏನು ಡಾಟ್ ಡೇಟ್ ಕಾಣಿಸ್ತಾ ಇದೆ ನಿಮಗೆ, ಡಾಟ್ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಇಲ್ಲಿ ಮಾಯಿಶ್ಚರ್ ಪ್ರೆಸೆನ್ಸ್ ಇದೆ, ಗೊತ್ತಾಯ್ತಾ? ಅಲ್ಲಿ ನೀರಿದೆ, ರೈಟ್? ಅದನ್ನು ನಾನು ಕ್ಯಾಂಬಿಯಂ ಲೇಯರ್ ಅಂತ ಅಂತೀವಿ. ಸೊ ಅದನ್ನು ಕ್ಯಾಂಬಿಯಂ ಲೇಯರು, ಸಾರಿ, ರೈಟ್? ಅದನ್ನು ಕ್ಯಾಂಬಿಯಂ ಲೇಯರ್ ಅಂತ ಅಂತೀವಿ. ಸೊ ಎಲ್ಲದಕ್ಕೆ ಲಾಸ್ಟಲ್ಲಿ, ಎಲ್ಲಕ್ಕಿಂತ ಲಾಸ್ಟಲ್ಲಿ ನೋಡಿ, ಇಲ್ಲೊಂದು ಲೇಯರ್ ಥರ ಕಾಣಿಸ್ತಾ ಇದೆ, ಒಂದು ಏನು ರಾಕ್ ಥರ ಕಾಣಿಸ್ತಾ ಇದೆ, ಅದನ್ನು ಬಾರ್ಕ್ ಅಂತ ಅಂತೀವಿ, ಬಾರ್ಕ್. ಸೊ ಒಳಗಡೆ ಇರೋದನ್ನ ಇನ್ನರ್ ಬಾರ್ಕ್ ಅಂತೀವಿ, ಹೊರಗಡೆ ಇರೋದನ್ನ ಔಟರ್ ಬಾರ್ಕ್ ಅಂತ ಅಂತೀವಿ.
ಗೊತ್ತಾಯ್ತಾ. ಸೊ ಇಲ್ಲಿ ಮತ್ತೊಂದು ಸ್ಯಾಪ್ ವುಡ್ ಬರುತ್ತೆ. ಸ್ಯಾಪ್ ವುಡ್ ಎಲ್ಲಿ ಬರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಇದ್ರ ಸುತ್ತಮುತ್ತ ಇರೋದು ಇಷ್ಟು ಏನಿದೆ, ಈಗ ಇದನ್ನ ನಾ ಹಾರ್ಟ್ ವುಡ್ ಅಂತೀನಿ. ಈ ಹಾರ್ಟ್ ವುಡ್ ಇಂದ ಇಲ್ಲಿವರೆಗೂ ಏನಿರುತ್ತೆ ನೋಡಿ, ಆಯ್ತಾ. ಸೊ ಇದು ಸ್ಯಾಪ್ ವುಡ್ ಆಗುತ್ತೆ. ರೈಟ್, ಐ ಥಿಂಕ್ ಯು ಗಾಟ್ ದ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಎಕ್ಸೋಜಿನಿಯಸ್ ಟ್ರೀ. ಸ್ವಲ್ಪ ಥಿಯರೋಟಿಕಲಿ ನೋಡೋಣ ಇವಾಗ. ಪಿತ್ ಅಂದ್ರೆ ಏನು, ಜಸ್ಟ್ ಇವಾಗ ನೋಡಿದೀವಿ. ಸೊ ಪಿತ್ ಏನಿದೆ, ಇನ್ನರ್ ಮೋಸ್ಟ್ ಪೋರ್ಷನ್ ಇದೆ, ಸೆಲ್ಯುಲೋಸ್ ಇರುತ್ತೆ ಇದರಲ್ಲಿ. ರೈಟ್, ಇಟ್ ಕನ್ಸಿಸ್ಟ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಅಂದ್ರೆ ಏನು, ಇದು ಟ್ರೀನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಟ್ ಯಂಗರ್ ಏಜ್. ಯಂಗರ್ ಏಜಲ್ಲಿ ಇದನ್ನು ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೆಲ್ಯುಲೋಸ್, ಬಟ್ ಓಲ್ಡ್ ಏಜಲ್ಲಿ ಇದು ಹೆಲ್ಪ್ ಮಾಡೋದಿಲ್ಲ, ಗೊತ್ತಾಯ್ತಾ. ಸೊ ಇದು ಪಿತ್ ಅಂತ ಅಂತೀವಿ, ಎಕ್ಸಾಕ್ಟ್ಲಿ ಸೆಂಟರ್ ಪಾಯಿಂಟಲ್ಲಿ ಇರೋದು. ಹಾರ್ಟ್ ವುಡ್ ಅಂದ್ರೆ ಏನು, ಇನ್ನರ್ ಆನ್ಯುವಲ್ ರಿಂಗ್ಸ್, ಗೊತ್ತಾಯ್ತಾ. ಸರೌಂಡಿಂಗ್ ದ ಪಿತ್ ಕಾನ್ಸ್ಟಿಟ್ಯೂಟ್ ಹಾರ್ಟ್ ವುಡ್, ಅಂದರೆ ಇನ್ನರ್ ಆನ್ಯುವಲ್ ರಿಂಗ್ಸ್ ಎಲ್ಲಿದೆ, ಈಗ ಇದು ಇದೆ. ಸೊ ಇದು ಇನ್ನರ್ ಆನ್ಯುವಲ್ ರಿಂಗ್ಸ್. ರೈಟ್ ನೋಡಿ, ಇನ್ನರ್ ಆನ್ಯುವಲ್ ರಿಂಗ್ಸ್ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ ಅಂತ ತಿಳ್ಕೊಳ್ಳಿ. ಸೊ ಇದೇನಿದೆ, ಸೊ ಇನ್ನರ್ ಆನ್ಯುವಲ್ ರಿಂಗ್ಸ್ ಈ ಥರದ ಇಷ್ಟೇ ಇರುತ್ತೆ, ಎಷ್ಟೇ ಇರುತ್ತೆ ಅಂತಲ್ಲ, ಅದು ನಾವು ಅದನ್ನ ನೋಡಿ ಗೊತ್ತಾಗುತ್ತೆ, ಆಯ್ತಾ. ಸೊ ಇವು ಎರಡರ ಮಧ್ಯೆ ಇರೋದನ್ನ ನಾವು ಹಾರ್ಟ್ ವುಡ್ ಅಂತೀವಿ. ಇದು ಡಾರ್ಕ್ ಕಲರ್ ಇರುತ್ತೆ. ಸೊ ಇದು ಈಗ ಈ ಥರ ಟ್ರೀ ಇದೆ ಅಂದರೆ ಇದು ಪಿತ್ ಇದೆ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ಇದು ಮಧ್ಯೆ ಇರೋದು ಇದಿಷ್ಟು, ಇದು ಡಾರ್ಕ್ ಕಲರ್ ಇರುತ್ತೆ, ಗೊತ್ತಾಯ್ತಾ. ಸೊ ಇಟ್ ರೀಪ್ರೆಸೆಂಟ್ಸ್ ಎ ಡೆಡ್ ಪೋರ್ಷನ್. ಸೊ ಇದು ಏನಿದೆ ಅಂತಂದರೆ, ದಿಸ್ ಈಸ್ ಎನ್ ಡೆಡ್ ಪೋರ್ಷನ್. ಇದು ಇದಕ್ಕೆ ಏನು ಕೆಲಸ ಇಲ್ಲ, ಇದು ಇದು ನಮಗೇನು ಯೂಸ್ ಇಲ್ಲ. ಸೊ ದಿಸ್ ಪಾರ್ಟ್ ವಿಲ್ ನಾಟ್ ಹೆಲ್ಪ್ ಇನ್ ಗ್ರೋತ್ ಆಫ್ ದ ಟ್ರೀ. ಗ್ರೋತ್ ಆಫ್ ದ ಟ್ರೀಗೆ ಯಾವುದೇ ಹೆಲ್ಪ್ ಮಾಡೋದಿಲ್ಲ. ಬಟ್ ಇಟ್ ಇಂಪಾರ್ಟ್ಸ್ ಸ್ಟ್ರೆಂತ್ ಆ್ಯಂಡ್ ರಿಜಿಡಿಟಿ. ಸ್ಟ್ರೆಂತ್ ಕೊಡುತ್ತೆ, ರಿಜಿಡಿಟಿನೂ ಕೊಡುತ್ತೆ, ಆಯಿತಾ, ಟು ಇಟ್. ರಿಜಿ ಅಂದರೆ ಅದಕ್ಕೆ ರಿಜಿಡಿಟಿ ಮತ್ತು ಸ್ಟ್ರೆಂತ್ ಕೊಡುತ್ತೆ. ಸೊ ಮೇಜರ್ ಯೂಸಸ್ ಇನ್ ದ ಇಂಜಿನಿಯರಿಂಗ್ ವರ್ಕ್, ಇದನ್ನು ಮೇಜರ್ ಆಗಿ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಏಕೆಂದರೆ ಡೆಡ್ ಪೋರ್ಷನ್ ಅಂದರೆ ಇದು ಗ್ರೋ ಆಗೋದಿಲ್ಲ, ಸೊ ಅದು ತುಂಬ ಹಾರ್ಡಾಗಿರುತ್ತೆ. ಸೊ ಅದನ್ನೇ ಏನಂತಂದರೆ ಇಂಜಿನಿಯರಿಂಗ್ ವರ್ಕ್ಸ್ಗೆ ಯೂಸ್ ಮಾಡೋದು ನಾವು ಹಾರ್ಟ್ ವುಡ್. ಸ್ಯಾಪ್ ವುಡ್ ಅಂದ್ರೆ ಏನು, ಔಟರ್ ಆನ್ಯುವಲ್ ರಿಂಗ್ಸ್ ಬಿಟ್ವೀನ್ ಹಾರ್ಟ್ ವುಡ್ ಆ್ಯಂಡ್ ಕ್ಯಾಂಬಿಯಂ ಲೇಯರ್. ಎಲ್ಲಿದೆ ನೋಡೋಣ, ಏನು ಹೇಳ್ತಾ ಇರೋದು ಇವರು, ಹಾರ್ಟ್ ವುಡ್ ಮತ್ತು ಕ್ಯಾಂಬಿಯಂ ಲೇಯರ್ ಮಧ್ಯ ಅಂತ ಹೇಳ್ತಾ ಇರೋದು. ಹಾರ್ಟ್ ವುಡ್ ಎಲ್ಲಿದೆ, ಇಲ್ಲಿದೆ. ರೈಟ್, ಕ್ಯಾಂಬಿಯಂ ಲೇಯರ್ ಎಲ್ಲಿದೆ, ಇಲ್ಲಿದೆ. ಸೊ ಇವೆರಡರ ಮಧ್ಯ, ಸೊ ಇಲ್ಲಿ ಮತ್ತು ಇದು, ಇವೆರಡರ ಮಧ್ಯೆ ಏನಿದೆ ಅದರದ್ದೇನು ಆ ಏನು ಪ್ಲೇಸ್ ಇರುತ್ತೆ, ಅದನ್ನು ನಾವು ಸ್ಯಾಪ್ ವುಡ್ ಅಂತ ಅಂತೀವಿ. ಇದು ಲೈಟ್ ಕಲರಲ್ಲಿ ಇರುತ್ತೆ, ಅಂದರೆ ಇದು ಆದ ತಕ್ಷಣ ಏನಿದೆ ನೋಡಿ ಇದು. ಸೊ ಈ ಥರ, ರೈಟ್. ಸೊ ಲಾಸ್ಟು ಎಲ್ಲಿವರೆಗೆ ಇರುತ್ತೆ ಅಂದರೆ, ಇದು ಸ್ಯಾಪ್ ಏನಿದೆಯಲ್ಲ, ಸೊ ಇಲ್ಲಿವರೆಗೂ ಏನಿದೆ ಇದೆಯಲ್ಲ, ಇದು ಸ್ಯಾಪ್ ವುಡ್. ಓಕೆ, ಲೈಟ್ ಕಲರ್ ಇರುತ್ತೆ. ಇಟ್ ಪ್ಲೇಸ್ ಆ್ಯಕ್ಟಿವ್ ರೋಲ್ ಇನ್ ಗ್ರೋತ್ ಆಫ್ ದ ಟ್ರೀ, ಆಯ್ತಾ. ಗ್ರೋತ್ ಆಗೋಕ್ಕೆ ಈ ಸ್ಯಾಪ್ ವುಡೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಕ್ಯಾಂಬಿಯಂ ಲೇಯರ್, ನೆಕ್ಸ್ಟ್ ಏನಿದೆ ಕ್ಯಾಂಬಿಯಂ ಲೇಯರ್, ಆಯ್ತಾ. ಇಲ್ಲಿ ಸ್ಯಾಪ್ ಅಂದರೆ ಮಾಯ್ಚರ್ ಕಂಟೆಂಟ್ ಇರುತ್ತೆ, ಸ್ಯಾಪ್ ವುಡ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ಯೂಚರ್ ಗ್ರೋತ್ ಆಫ್ ದ ಟ್ರೀ ಈಸ್ ಡಿಪೆಂಡ್ಸ್ ಅಪಾನ್ ದಿಸ್ ಲೇಯರ್ ಓನ್ಲಿ. ಫ್ಯೂಚರಲ್ಲಿ ಇದು ಗ್ರೋತ್ ಆಗುತ್ತೋ ಇಲ್ವೋ ಇದ್ರ ಮೇಲೆ ಗೊತ್ತಾಗುತ್ತೆ. ಯಾವುದಿದೆ ಕ್ಯಾಂಬಿಯಂ ಲೇಯರು, ಇಲ್ಲಿದೆ ನೋಡಿ, ಮಾಯ್ಚರ್ ಕಂಟೆಂಟ್ ಇರೋದು. ರೈಟ್, ಸ್ವಲ್ಪ ಸ್ಯಾಪ್ ಮಾಯ್ಚರ್ ಇದ್ದೇ ಇರುತ್ತೆ ಅಲ್ಲಿ. ಆಮೇಲೆ ಇಫ್ ಬಾರ್ಕ್ ಈಸ್ ರಿಮೂವ್ಡ್ ದೆನ್ ಟ್ರೀ ವಿಲ್ ಬಿ ಡೆಡ್. ಬಾರ್ಕ್ ಅಂದರೆ ಹೊರಗಡೆ ಇರೋ ಒಂದು ಪ್ರೊಟೆಕ್ಷನ್ ಥರ ಇದೆ ಅದು ಬಾರ್ಕ್ ಅನ್ನೋದು. ರೈಟ್, ಸೊ ಈ ಬಾರ್ಕ್ ಏನಿದೆ ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ ಈ ಸ್ಯಾಪ್ ವುಡ್ಗೆ. ಅದು ಇಲ್ಲ ಅಂತಂದರೆ ಆ ಟ್ರೀ ಗ್ರೋ ಆಗೋದಿಲ್ಲ, ಗೊತ್ತಾಯ್ತಾ. ಅದು ಇನ್ನರ್ ಬಾರ್ಕ್ ಇರ್ಬೋದು, ಔಟರ್ ಬಾರ್ಕ್ ಇರ್ಬೋದು, ಎರಡು ಆಗಿಬಿಟ್ಟೆ ಇದ್ರ ಹಿಂದ್ಗಡೆ ಮಾಯ್ಚರ್ ಇರುತ್ತೆ. ಇದೊಂದು ಲೇಯರ್ ಇದೆ ಅಂದರೆ ಇದ್ರ ಮೇಲ್ಗಡೆ ಮಾಯ್ಚರ್ ಇದೆ, ಇದು ಔಟರ್ ಸೈಡ್. ಓಕೆ, ಮೆಡುಲರಿ ರೇಸ್. ಮೆಡುಲರಿ ರೇಸ್ ಏನಿದೆ ನೋಡಿ, ಈ ಥರ ಇದೆ. ರೇಡಿಯಲ್ ಫೈಬರ್ಸ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಪಿತ್ ಟು ಕ್ಯಾಂಬಿಯಂ ಲೇಯರ್ ಹೋಲ್ಡಿಂಗ್ ದ ಆನ್ಯುವಲ್ ರಿಂಗ್ಸ್, ಅಂದರೆ ಇದು. ರೈಟ್, ಈ ಥರ ಏನಿದೆ ನೋಡಿ, ಈ ಆನ್ಯುವಲ್ ರಿಂಗ್ಸ್ನ ಹೋಲ್ಡ್ ಮಾಡಿಟ್ಕೊಳ್ಳೋಕ್ಕೆ ಏನು ರೇಡಿಯಲ್ ಲೈನ್ಸ್ ಹೋಗ್ತಾ ಇದೆಯಲ್ಲ, ಅದನ್ನೇ ನಾವು ಮೆಡುಲರಿ ರೇಸ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ಸ್ಟ್ರೆಂತ್ ಆಫ್ ಟಿಂಬರ್ ಇನ್ ಟ್ರಾನ್ಸ್ಫರ್ ಡೈರೆಕ್ಷನ್ ಇಸ್ ಡಿಪೆಂಡೆಂಟ್ ಆನ್ ದ ಪ್ರೆಸೆನ್ಸ್ ಆಫ್ ಮೆಡುಲರಿ ರೇಸ್ ಅಂತ ಹೇಳ್ತಾ ಇರೋದು. ಸೊ ಈ ಡೈರೆಕ್ಷನಲ್ಲಿ ನಿಮಗೆ ಸ್ಟ್ರೆಂತ್ ಬೇಕಂದರೆ ಈ ಮೆಡುಲರಿ ರೇಸ್ ಯಾವ ಥರ ಪ್ರೆಸೆನ್ಸ್ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ಬರುತ್ತೆ ಬಾರ್ಕ್. ಬಾರ್ಕ್ ಈಸ್ ನಥಿಂಗ್ ಬಟ್ ಒಂದು ಪ್ರೊಟೆಕ್ಟಿವ್ ಸರ್ಫೇಸ್ ಇದೆ. ಓಕೆ, ಈಗ ಈ ಸೀಕ್ವೆನ್ಸ್ ನೆನಪು ಹೋಗ್ಬೋದಲ್ಲ ಸರ್ ನನಗೆ ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ಬೋದು. ಈಗ ಯಾವುದು ಫಸ್ಟ್ ಬರುತ್ತೆ, ಯಾವ್ದು ಲಾಸ್ಟ್ ಬರುತ್ತೆ, ಸೊ ಕನ್ಫ್ಯೂಷನ್ ಇದೆ. ರೈಟ್, ಸೊ ಅದಕ್ಕೆ ಇಲ್ಲಿ ಒಂದು ನಿಮ್ಮ ಬಾಕ್ಸ್ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಪಿತ್ ಅಂದರೆ ಫಸ್ಟ್ ಬರುತ್ತೆ ಎಲ್ಲಕ್ಕಿಂತ ಮಧ್ಯ, ಅದಾದಮೇಲೆ ಹಾರ್ಟ್ ವುಡ್ ಬರುತ್ತೆ, ಅದಾದಮೇಲೆ ಸ್ಯಾಪ್ ವುಡ್, ಅದಾದಮೇಲೆ ಕ್ಯಾಂಬಿಯಂ ಲೇಯರ್, ಅದಾದಮೇಲೆ ಮೆಡುಲರಿ ರೇಸ್, ಅದಾದಮೇಲೆ ಇನ್ನರ್ ಬಾರ್ಕ್, ಅದಾದಮೇಲೆ ಔಟರ್, ಗೊತ್ತಾಯ್ತಾ. ಸೊ ಈ ಥರ ನೀವು ನೆನ್ಪಿಟ್ಕೊಳ್ಳಿ ದಯವಿಟ್ಟು, ಸೊ ದಟ್ ನಿಮ್ಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಆಗೋದಿಲ್ಲ. ನೆಕ್ಸ್ಟ್ ಪ್ರೊಸೆಸಿಂಗ್ ಆಫ್ ಟಿಂಬರ್. ರೈಟ್, ಪ್ರೊಸೆಸಿಂಗ್ ಆಫ್ ಟಿಂಬರ್.
ಸೊ ಈಗ ಪ್ರೊಸೆಸಿಂಗ್ ಆಫ್ ಟಿಂಬರು ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಈಗ ಸ್ವಲ್ಪ ಕೇರ್ಫುಲ್ ಆಗಿ ಕ್ಲಾಸ್ನ ಕೇಳಿ. ಸೊ ಈ ನಾಲ್ಕು ಸ್ಟೆಪ್ ಇದೆ ಇದರಲ್ಲಿ. ಫಾಲಿಂಗ್ ಆಫ್ ಟ್ರೀ, ಒಂದು ಮರ ಇದೆ ಅಂದರೆ ರೈಟ್, ಒಂದು ಮರ ಇದೆ ಅಂದರೆ ರೈಟ್, ಈ ಮರ ನಾವು ಕಟ್ ಮಾಡಿದ್ಮೇಲೆ ರೈಟ್ ಈ ಥರ ಏನು ಬಿದ್ದೋಗಿದೆ ಅಂತ ತಿಳ್ಕೊಳ್ಳೋದು, ಸರಿನಾ? ಸೊ ಅದನ್ನು ಯಾವ ಥರ ಫಾಲ್ ಮಾಡಿದಾಗ ಎಷ್ಟು ವರ್ಷ ಏನೇನು ಬೇಕಾಗುತ್ತೆ ಅದು ಒಂದು ಪ್ರೊಸೆಸಿಂಗು. ಸೀಸನಿಂಗ್ ಅಂದರೇನು? ಸೀಸನಿಂಗ್ ಆಫ್ ಟ್ರೀ, ಕನ್ವರ್ಜನ್ ಆಫ್ ದ ಟಿಂಬರ್, ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ಅದಕ್ಕೆ, ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ. ಆಮೇಲೆ ಪ್ರಿಸರ್ವ್ ಮಾಡೋದು ಅಂದರೆ ಪ್ರೊಟೆಕ್ಟ್ ಮಾಡೋದು ಯಾವ ಥರ. ಈ ನಾಲ್ಕು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಮೇಜರ್ ಆಗಿ ಏನೇನಿದೆ ಡೀಟೇಲಲ್ಲಿ ನೋಡಿಕೊಂಡ್ರೆ ಟಿಂಬರ್ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅಷ್ಟೇ. ಓಕೆ, ಬನ್ನಿ ಒಂದೊಂದಾಗಿ ಡೀಟೇಲಾಗಿ ನೋಡೋಣ. ಫಸ್ಟ್ ಫಾಲಿಂಗ್ ಆಫ್ ಟ್ರೀ ನೋಡಿ. ಫಾಲಿಂಗ್ ಆಫ್ ಟ್ರೀಗೆ ತುಂಬ ಸಿಂಪಲ್ ಹೇಳ್ತೀನಿ. ಆಪ್ಟಿಮಮ್ ಏಜ್ ಆಫ್ ಫಾಲಿಂಗ್ ಈಸ್ 50 to 100 years ಇದೆ. ಆಪ್ಟಿಮಮ್ ಏಜ್ ಏನಿದೆ 50 to 100 years. ಓವರ್ ಮ್ಯಾಚ್ಯೂರ್ ಆಗಿದ್ದರೆ ಏನಾಗುತ್ತೆ ಅಂತಂದರೆ ಡಿಕೆ ಆಗುತ್ತೆ. ಅಂದರೆ ಅದು ಒಂದೆಂತಂದರೆ ಹುಳದಿರುತ್ತೆ ಅಥವಾ ಏನೋ ಒಂದು ಬೇರೆ ಏನೋ ಆಗ್ಬಿಡುತ್ತೆ, ಅದು ಡಿಕೆ ಆಗ್ಬಿಡುತ್ತೆ ರೈಟ್. ಸೊ ಅದು ಹುಳ ತಿನ್ನೋದು ಅಥವಾ ವೇಸ್ಟ್ ಆಗೋದು, ಒಳಗಡೆ ಏನು ಸ್ಟ್ರೆಂತ್ ಇರೋದಿಲ್ಲ. ಓವರ್ ಮ್ಯಾಚ್ಯೂರ್ ಆದರೆ ಅಂಡರ್ ಮ್ಯಾಚ್ಯೂರ್ ಇದ್ದರೆ ಸ್ಯಾಪ್ವುಡ್ ಇರುತ್ತೆ, ಅಂದರೆ ಮಾಯಿಶ್ಚರ್. ಸ್ಯಾಪ್ವುಡ್ ಈಸ್ ನಥಿಂಗ್ ಬಟ್ ಮಾಯಿಶ್ಚರ್, ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅಂಡರ್ ಓವರ್ ಎರಡೂ ನಡೆಯೋದಿಲ್ಲ ನಮಗೆ, ಕರೆಕ್ಟಾ? ಸೊ ಟ್ರೀ ಏನು ಮಾಡಬೇಕಂದ್ರೆ ಯಾವ ಥರ ಕಟ್ ಮಾಡಬೇಕಂದ್ರೆ, ಸೊ ಮ್ಯಾಕ್ಸಿಮಮ್ ವುಡ್ನ ನಮಗೆ ಸಿಗಂಗೆ ನಾವು ಕಟ್ ಮಾಡಬೇಕು ರೈಟ್. ಸೊ ಅದೊಂದು ಆರ್ಟ್ ಇದೆ ಅದನ್ನು, ಗೊತ್ತಾಯ್ತಾ? ಸಾಯಿಂಗ್ ಶುಡ್ ಬಿ ಡನ್ ವೆನ್ ದೇರ್ ಈಸ್ ಎ ಲೆಸ್ ಸ್ಯಾಪ್, ಅಂದರೆ ನಾವೇನು ಮರ ಕಟ್ ಮಾಡ್ತೀವಲ್ಲ, ಸೊ ಮರ ಕಟ್ ಮಾಡೋದು ಒಂದು ಟೈಮ್ ಇರುತ್ತೆ. ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡಿದ್ರೆ ನಡೆಯೋದಿಲ್ಲ, ಫಾರ್ ಕಮರ್ಷಿಯಲ್ ಇರುತ್ತೆ ಇರೋದು ರೈಟ್. ಸೊ ಅದನ್ನು ನಾವು ಆಟೋಮಲ್ಲಾಗಲಿ ಅಥವಾ ಸ್ಪ್ರಿಂಗಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಚಳಿಗಾಲದಲ್ಲಾಗಲಿ ಅಥವಾ ಬೇರೆ ಯಾವುದಾದ್ರೂ ಮಿಕ್ಸ್ ಟೈಮಲ್ಲಿ ನಾವು ಮಾಡೋಂಗಿಲ್ಲ, ಅದಕ್ಕೊಂದು ಸ್ಪೆಸಿಫಿಕ್ ಟೈಮ್ ಇರುತ್ತೆ. ಯಾವ ಟೈಮ್ ಸರ್? ಫಾರ್ ಎಕ್ಸಾಂಪಲ್, ಈಗ ಹಿಲ್ಲಿ ಏರಿಯಾಸ್ ಇದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ ಮಿಡ್ ಸಮ್ಮರ್ಸ್ ಆ್ಯಸ್ ಇನ್ ವಿಂಟರ್, ಆಯಿತಾ, ಮಿಡ್ ಸಮ್ಮರ್ಸಲ್ಲಿ ಏನು ಮಾಡ್ತಾರೆ, ಮರಗಳನ್ನು ಕಟ್ ಮಾಡ್ತಾರೆ. ಯಾಕೆ ಅಂದರೆ ವಿಂಟರಲ್ಲಿ ರೈನ್ಫಾಲ್ ಜಾಸ್ತಿ ಇರುತ್ತೆ, ಸೊ ಆವಾಗ ಮಾಯಿಶ್ಚರ್ ಕಂಟೆಂಟು ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಬೇಗ ಸೀಸನಿಂಗು ಆಗೋದಿಲ್ಲ ಅದಕ್ಕೆ. ಸೊ ಮಿಡ್ ಸಮ್ಮರ್ಸಲ್ಲಿ ಕಟ್ ಮಾಡ್ತಾರೆ. ಓಕೆ, ಡನ್. ಪ್ಲೇನ್ ಏರಿಯಾಸ್, ಈಗ ನಾವಿರೋದೆಲ್ಲ ಪ್ಲೇನ್ ಏರಿಯಾದಲ್ಲಿ, ಸೊ ಅಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ವಿಂಟರ್, ಆಯಿತಾ ಆಯಿತಾ, ಈ ಶುಡ್ ಬಿ ಡನ್ ಇನ್ ವಿಂಟರ್ ಡ್ಯೂ ಟು ಲಾಸ್ ಆಫ್ ಮಾಯಿಶ್ಚರ್, ಗೊತ್ತಾಯ್ತಾ? ಅಲ್ಲಿ ವಿಂಟರಲ್ಲಿ ಕಟ್ ಮಾಡ್ತಾರೆ, ಮಾಯಿಶ್ಚರ್ನ ಲಾಸ್ ಆಗುತ್ತೆ ಅಂಥೇಳಿ, ಗೊತ್ತಾಯ್ತಾ? ಸೊ ದಿಸ್ ಈಸ್ ಅಬೌಟ್ ದ ಫಾಲಿಂಗ್ ಆಫ್ ಟ್ರೀ. ಒಂದು ಮರನ ಕಟ್ ಮಾಡಬೇಕಂತಂದರೆ ಯಾವ್ಯಾವುದು ಪಾಯಿಂಟ್ಸ್ನ ಫಾಲೋ ಮಾಡಬೇಕು. ನೆಕ್ಸ್ಟು ಸೀಸನಿಂಗು. ಸೀಸನಿಂಗ್ ಏನು ಸರ್ ಸೀಸನಿಂಗ್ ಇದು ಅಂತ ಕೇಳ್ತಾ ಇದ್ದೀರಾ. ನೋಡಿ, ಯಾವಾಗ ನೀವು ಮರ ಕಟ್ ಮಾಡ್ತಿರಲ್ಲ, ಸೊ ಇದು ಮರ, ಇದು ನೀವು ಕಟ್ ಮಾಡಿದಾಗ ಅದರಲ್ಲಿ 50% ಮಾಯಿಶ್ಚರ್ ಇರುತ್ತೆ, ಗೊತ್ತಾಯ್ತಾ? ನಾವು ಒಂದು ಮರನ ನಾವು ಕಟ್ ಮಾಡಿದಾಗ ಅದರಲ್ಲಿ 50% ಮಾಯಿಶ್ಚರ್ ಇರುತ್ತೆ. ಆ ಮಾಯಿಶ್ಚರ್ನ ಇಟ್ಕೊಂಡ್ಬಿಟ್ಟು ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ವರ್ಸ್ಗೆ ಅದನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಯಾಕೆಂದರೆ ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ ರೈಟ್. ಆ ಸ್ಯಾಪ್ ಏನಿರುತ್ತೆ, ಆ ಏನದನ್ನ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಅದನ್ನು ರಿಮೂವ್ ಮಾಡಬೇಕು. ಐದರ್ ಇಟ್ ಮೇ ಬಿ ಆರ್ಟಿಫಿಷಿಯಲ್ ಆರ್ ನ್ಯಾಚುರಲ್, ಎರಡೂನ ಏನಂತಂದರೆ ಅದು ರಿಮೂವ್ ಮಾಡೋದಕ್ಕೆ ನಾವೇನಂತೀವಿ ಅಂದರೆ ಅದನ್ನು ನಾವು ಸೀಸನಿಂಗ್ ಅಂತ ಅಂತೀವಿ ರೈಟ್. ಮಾಯಿಶ್ಚರ್ ರಿಮೂವ್ ಮಾಡೋದು ಟಿಂಬರಿಂದ, ಅದನ್ನೇ ನಾವು ಸೀಸನಿಂಗ್ ಅಂತೀವಿ. ಸೊ ಇದರಲ್ಲಿ ವಾಟರ್ ಪ್ರೆಸೆನ್ಸ್ ಇನ್ ದ ಫಾರ್ಮ್ ಆಫ್ ಮಾಯಿಶ್ಚರ್ ಆ್ಯಂಡ್ ಸ್ಯಾಪ್, ಜಸ್ಟ್ ಇವಾಗ ಹೇಳಿದೆ. ಸೊ ಸೀಸನಿಂಗ್ ಇಸ್ ಡನ್ ಅಪ್ ಟು ಮಾಯಿಶ್ಚರ್ ಕಂಟೆಂಟ್ 10 to 12% ವರೆಗೂ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಈಗ ಸೀಸನಿಂಗ್ ಫ್ರೀ ವಾಟರ್ ಈಸ್ ರಿಮೂವ್ಡ್ ಫ್ರಮ್ ದ ಪಾಯಿಂಟ್ ಎಟ್ ವಿಚ್ ಕಂಪ್ಲೀಟೆಡ್ ರಿಮೂವ್ಡ್ ಈಸ್ ಟರ್ಮ್ ಆಸ್ ಫೈಬರ್ ಸ್ಯಾಚುರೇಷನ್ ಪಾಯಿಂಟ್, ಅಂದರೆ ಕಂಪ್ಲೀಟ್ ರಿಮೂವ್ ಮಾಡಿದ್ರೆ ರೈಟ್, ಡ್ಯೂರಿಂಗ್ ಸೀಸನಿಂಗ್ ಫ್ರೀ ವಾಟರ್ ಈಸ್ ರಿಮೂವ್ಡ್ ಫ್ರಮ್ ದ ಪಾಯಿಂಟ್ ರೈಟ್, ಕಂಪ್ಲೀಟ್ ರಿಮೂವ್ ಆದರೆ ಅದು ಫೈಬರ್ ಸ್ಯಾಚುರೇಷನ್ ಪಾಯಿಂಟ್ ಅಂತ ಅಂತೀವಿ ರೈಟ್. ಯೂಶ್ವಲಿ ಮಾಯಿಶ್ಚರ್ ಕಂಟೆಂಟ್ನ 15% ವರೆಗೂ ನಾವು ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಇರೋದಿಲ್ಲ, ಗೊತ್ತಾಯ್ತಾ? ಸೊ ಅದನ್ನೇ ನಾವು ಸೀಸನಿಂಗ್ ಆಫ್ ಟಿಂಬರ್ ಅಂತ ಅಂತೀವಿ. ಈಗ ಸೀಸನಿಂಗಲ್ಲಿ ಎರಡು ಮೆಥಡ್ ಇದೆ, ಒಂದು ಆರ್ಟಿಫಿಷಿಯಲ್ ಸೀಸನಿಂಗ್, ಒಂದು ನ್ಯಾಚುರಲ್ ಸೀಸನಿಂಗ್. ಈಗ ಆರ್ಟಿಫಿಷಿಯಲ್ ಸೀಸನಿಂಗಲ್ಲಿ ನೋಡ್ಬೋದು ನಾಲ್ಕು ಮೆಥಡ್ ಇದೆ, ಬಾಯ್ಲಿಂಗ್, ಎಲೆಕ್ಟ್ರಿಕಲ್, ಕಿಲ್ನ್ ಸೀಸನಿಂಗ್, ಕೆಮಿಕಲ್. ಆಮೇಲೆ ನ್ಯಾಚುರಲಲ್ಲಿ ಎರಡು ಮೆಥಡ್ ಇದೆ, ಏರ್ ಸೀಸನಿಂಗ್, ವಾಟರ್ ಸೀಸನಿಂಗ್ ರೈಟ್. ಸೊ ಇದರಲ್ಲಿ ನಿಮಗೆ ನಾನು ಒಂದೊಂದು ಪಾಯಿಂಟ್ಸಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ನೀವು ಅರ್ಥ ಮಾಡ್ಕೊಳ್ಳಿ ಸಾಕಷ್ಟೇ, ಆಯಿತಾ? ಬೇಕಾದರೆ ನೀವು ಶಾರ್ಟ್ ನೋಟ್ಸಲ್ಲಿ ಬರ್ಕೋಬೋದು. ಆರ್ಟಿಫಿಷಿಯಲ್ ಅಂದರೆ ಏನು? ತುಂಬ ಸಿಂಪಲ್ ಆಗಿದೆ. ನಾವು ಹೊರಗಡೆಯಿಂದ ಏನಾದರೂ ಒಂದು ಎಕ್ಸ್ಟರ್ನಲ್ ಫೋರ್ಸಲ್ಲಿ, ಎಕ್ಸ್ಟರ್ನಲ್ ಮೆಥಡಲ್ಲಿ ಯೂಸ್ ಮಾಡ್ತೀನಿ. ಈಗ ಇದರಲ್ಲಿ
ಫಸ್ಟ್ ಬರೋದು ಬಾಯ್ಲಿಂಗು. ಬಾಯ್ಲಿಂಗಲ್ಲಿ ಏನು ಮಾಡ್ತೀರಿ ಅಂತಂದರೆ, ಈ ಟಿಂಬರ್ ಏನಿದೆ ರೈಟ್, ಟಿಂಬರ್ನ ವಾಟ್ರಲ್ಲಿ ಡಿಪ್ ಮಾಡ್ತೀನಿ ರೈಟ್, ಪ್ಲಸ್ ವಾಟರ್ ಡಿಪ್, ವಾಟರಲ್ಲಿ ಡಿಪ್ ಮಾಡಿ ಏನಂತಂದರೆ ಅದನ್ನು ಬಾಯ್ಲ್ ಮಾಡ್ತೀನಿ ರೈಟ್. ಬಾಯ್ಲ್ ಎಲ್ಲವರೆಗೂ ಮಾಡ್ತೀನಿ, ಅಪ್ ಟು ಬಾಯ್ಲಿಂಗ್ ಪಾಯಿಂಟ್. ಆಯಿತಾ, ಈ ಬಾಯ್ಲಿಂಗ್ ಪಾಯಿಂಟ್ವರೆಗೂ ಎಷ್ಟು ಅವರ್ ಮಾಡಬೇಕು, 3 to 4 hours ಮಾಡಬೇಕು. ಸೊ 3 to 4 hours ಮಾಡಿದ್ಮೇಲೆ ಅದು ಕೂಲ್ ಆದಮೇಲೆ ರೈಟ್, ಸೊ ಅದಕ್ಕೆ ಡ್ರೈ ಆಗಕ್ಕೆ ಬಿಡಬೇಕು ಇಷ್ಟೇ. ಇದು ಒಂದು ಮೆಥಡ್ ಬಾಯ್ಲಿಂಗ್. ನೆಕ್ಸ್ಟು ಎಲೆಕ್ಟ್ರಿಕಲ್ ಮೆಥಡು. ನಿಮಗೆಲ್ಲರಿಗೂ ಗೊತ್ತಿದೆ ಏನಂತಂದರೆ, ಟಿಂಬರು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದೆ ರೈಟ್, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದೆ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ಫ್ಲೋ ಆಗೋದಿಲ್ಲ. ಸೊ ಇದನ್ನು ನಾವು ಏನು ಮಾಡಬೇಕಂದ್ರೆ ಫ್ಲೋ ಮಾಡೋಂಗೆ ಮಾಡಬೇಕು. ಯಾವ ಥರ, ಅಲ್ಟರ್ನೇಟ್ ಕರೆಂಟ್ನ ನಾನು ಕೊಡ್ತೀನಿ ಅದಕ್ಕೆ ರೈಟ್, ಅಲ್ಟರ್ನೇಟ್ ಕರೆಂಟ್ನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿಬಿಟ್ಟು ಗೊತ್ತಾಯ್ತಾ, ಸೊ ಅಲ್ಟರ್ನೇಟ್ ಕರೆಂಟ್ನ ಪಾಸ್ ಮಾಡಿದಾಗ ಆ ಕರೆಂಟಿಂದ ಏನು ಎನರ್ಜಿ ಇದು ಆಗುತ್ತಲ್ಲ, ಸೊ ಅಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ಸೊ ಹೀಟ್ ಜನ್ರೇಟ್ ಆದಾಗ ಮಾಯಿಶ್ಚರು ಏನಂತಂದರೆ ಇವಾಪರೇಟ್ ಆಗುತ್ತೆ ಅಥವಾ ರಿಮೂವ್ ಆಗುತ್ತೆ. ಸೊ ಇದು ಒಂದು ಮೆಥಡು. ಕಿಲ್ನ್, ಇನ್ನೊಂದು ಕಿಲ್ನ್ ಅಂತ ಬರುತ್ತೆ. ಕಿಲ್ನಲ್ಲಿ ಏನು ಮಾಡುತ್ತೆ ಅಂದರೆ, ಒಂದು ಏರ್ ಟೈಟ್ ರೂಮ್ ಇರುತ್ತೆ, ಏರ್ ಟೈಟ್ ರೂಮ್ ಇರುತ್ತೆ ರೈಟ್. ಏರ್ ಟೈಟ್ ರೂಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಟಿಂಬರ್ ಪ್ಲೇಸ್ ಮಾಡಿಬಿಟ್ಟು, ಟಿಂಬರ್ ಪ್ಲೇಸ್ ಮಾಡಿ 35 to 40 degrees Celsius ಟೆಂಪ್ರೇಚರ್ ಕೊಡ್ತಾರೆ ರೈಟ್. ಕೊಟ್ಟಾಗ ಅದ್ರದ್ದು ಮಾಯಿಶ್ಚರು ರಿಮೂವ್ ಮಾಡ್ತಾರೆ ಏರ್ ಟೈಟ್ ರೂಮಲ್ಲಿ ಬಂದು. ಆಯ್ತಾ, ಕೆಮಿಕಲ್ ಅಂದರೆ ಏನು? ಸೊ ಕೆಮಿಕಲ್ ಈಸ್ ನಥಿಂಗ್ ಬಟ್, ಇದನ್ನೇನು ಮಾಡ್ತಾರೆ ಅಂತಂದರೆ, ಡಿಫ್ರೆಂಟ್ಸು ಕೆಮಿಕಲ್ ಸೊಲ್ಯೂಷನ್ಸು, ಕೆಮಿಕಲ್ ಸೊಲ್ಯೂಷನ್ಸ್ ಏನಿದೆ, ಕೆಮಿಕಲ್ ಸೊಲ್ಯೂಷನ್ಸ್ ಲೈಕ್ ಸಾಲ್ಟು ಮತ್ತು ಬೇರೆ ಸಾಲ್ಯಬಲ್ ಸಾಲ್ಟ್ಸ್, ಸಾಲ್ಯಬಲ್ ಸಾಲ್ಟ್ ಜೊತೆ ಮಿಕ್ಸ್ ಮಾಡ್ತಾರೆ ರೈಟ್. ಮಿಕ್ಸ್ ಮಾಡಿ ಏನಂತಂದರೆ ಅದ್ರದ್ದು ಏನು ಸೀಸನಿಂಗ್ ಪ್ರೋಸೆಸ್ ಇದೆಲ್ಲ, ಸೀಸನಿಂಗ್ ಪ್ರೋಸೆಸ್ಸು ಇನ್ಕ್ರೀಸ್ ಮಾಡ್ತಾರೆ, ಫಾಸ್ಟ್ ಮಾಡ್ತಾರೆ ಗೊತ್ತಾಯ್ತಾ, ಫಾಸ್ಟ್ ಮಾಡಿ ಅದನ್ನು ರಿಮೂವ್ ಮಾಡ್ತಾರೆ. ಈ 4 ಮೆಥಡು ಒಂದೊಂದು ಸ್ಟೆಪ್ಪಲ್ಲಿ ನೆನ್ಪಿಟ್ಬಿಡಿ ಸಾಕು, ಡನ್. ಎಸ್, ನ್ಯಾಚುರಲ್ ಸೀಸನಿಂಗಲ್ಲಿ ಫಸ್ಟು ಏರ್ ಸೀಸನಿಂಗ್ ಬರುತ್ತೆ, ತುಂಬ ಸಿಂಪಲ್ ಇದೆ. ಈಗ ನಂದೊಂದು ಫ್ಲೋರ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಫ್ಲೋರ್ ಮೇಲೆ ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿ ಒಂದು ಏನಂತಂದರೆ ಒಂದು ಈ ಥರ ನಾನೇನು ಮಾಡ್ತೀನಿ, ಇದು ನಂದು ಗ್ರೌಂಡ್ ಫ್ಲೋರ್ ಇದೆ ರೈಟ್, ಇದು ನನ್ನ ಫ್ಲೋರ್. ಸೊ ಈ ಫ್ಲೋರ್ ಮೇಲೆ ಏನು ಮಾಡ್ತೀನಿ ಅಂತಂದರೆ, ಈ ಥರ ಏನು ಮಾಡ್ತೀನಿ ನಾನು, ಒಂದು ಸ್ಟೆಪ್ ಮಾಡ್ತೀನಿ ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು 300 mm ಹೈಟ್ ಇರುತ್ತೆ ರೈಟ್. ಸೊ ವುಡ್ನ ತಂದು ಡೈರೆಕ್ಟ್ ಆಗಿದ್ರ ಮೇಲೆ ಈ ಥರ ಪ್ಲೇಸ್ ಮಾಡ್ತೀನಿ. ಈ ಥರ ನಾನು ಪ್ಲೇಸ್ ಮಾಡ್ತೀನಿ ರೈಟ್, ವುಡ್ನ ತಂದು ಈ ಥರ 300 mm ಈ ಥರ ಪ್ಲೇಸ್ ಮಾಡ್ತೀನಿ. ಸೊ ನ್ಯಾಚುರಲ್ ಆಗಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ರೈಟ್, ನ್ಯಾಚುರಲ್ ಡ್ರೈಂಗು. ಇನ್ನೊಂದು ಬರೋದು ವಾಟರ್ ಸೀಸನಿಂಗ್. ವಾಟರ್ ಸೀಸನಿಂಗ್ ಅಂದರೆ ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ದೊಡ್ಡ ದೊಡ್ಡ ಏನು ಟಿಂಬರ್ಸ್ ಇರ್ತಾರಲ್ಲ, ಸೊ ಅದನ್ನು ಈಗ ಒಂದು ಫ್ಲೋಯಿಂಗ್ ರಿವರ್ ಇರುತ್ತೆ, ಒಂದು ರಿವರ್ ಫ್ಲೋ ಆಗ್ತಾ ಇರುತ್ತಲ್ಲ, ಸೊ ಅದ್ರದ್ದು ವಿರುದ್ಧ ಡೈರೆಕ್ಷನಲ್ಲಿ, ಈ ಡೈರೆಕ್ಷನಲ್ಲಿ ಅದನ್ನು ಹಾಕ್ತಾರೆ. ಯಾವುದು? ಇದು ಟಿಂಬರ್ಸು ರೈಟ್. ಸೊ ಇದು ಫ್ಲೋ ಆಫ್ ದಿ ರಿವರು. ಸೊ ಇದು ಫ್ಲೋ ಆಫ್ ದಿ ರಿವರ್ ಈ ಕಡೆ ಹೋಗ್ತಾ ಇದೆ, ಅದು ಆ ಕಡೆಯಿಂದ ಬರುತ್ತೆ ರೈಟ್. ಸೊ ಆ ಕಡೆಯಿಂದ ಬಂದಾಗ ಅದು ಇನ್ನೂ ಮಾಯಿಶ್ಚರು ಅದ್ರ ಒಳಗಡೆ ಜಾಸ್ತಿ ಹೋಗ್ಬಿಡುತ್ತೆ. ಬಟ್ ಅದು ಮಾಯಿಶ್ಚರ್ ರಿಮೂವ್ ಆಗಬೇಕಂದ್ರೆ ಒಳಗಡೆ ಮಾಯಿಶ್ಚರು ಎಳ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ಮಾಯಿಶ್ಚರ್ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ನಾಟ್ ಪಾಸಿಬಲ್. ಸೊ ಒಂದು ಮೆಥಡ್ ಇದೆ, ನಿಮ್ಗೆ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇರೋದು. ಓಕೆ, ಬಟ್ ಇವಾಗೆಲ್ಲ ನ್ಯಾಚುರಲ್ ನಾವು ಸೀಸನಿಂಗ್ ಮಾಡೋದು ಏನಂತಂದರೆ ನಾರ್ಮಲ್ ಆಗಿ ಫಸ್ಟ್ ಒನ್ ಏನಿದೆ ಅದು ಮಾಡ್ಬೋದು, ಇಲ್ಲಾಂದರೆ ಇವು 4 ಮೆಥಡಲ್ಲಿ ಯಾವುದೋ ಒಂದು ಫಾಲೋ ಮಾಡ್ತಾರೆ. ಡನ್. ಎಸ್, ನೆಕ್ಸ್ಟು ಕನ್ವರ್ಜನ್ ಆಫ್ ದ ಟಿಂಬರ್. ಕನ್ವರ್ಜನ್ ಯಾಕೆ ಮಾಡಬೇಕು ರೈಟ್, ಕನ್ವರ್ಜನ್ ಯಾಕೆ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋದು ಆಯಿತಾ ಡಿಫ್ರೆಂಟ್ ಸೂಟಬಲ್ ಶೇಪ್ ಸೈಜ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇಷ್ಟು ದೊಡ್ಡ ಮರ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಕಾರ್ಪೆಂಟರ್ ಅದನ್ನು ಕಟ್ ಮಾಡಿ ಏನಂತಂದರೆ ಡೋರ್ಸ್ ಮಾಡ್ತಾರೆ, ವಿಂಡೋಸ್ ಮಾಡ್ತಾರೆ, ಬೇರೆ ಬೇರೆ ಎಲ್ಲ ಫರ್ನಿಚರ್ಸ್ ಯಾವ ಥರ ಬೇಕು ಆ ಥರ ಕಟ್ ಮಾಡಿ ಫರ್ನಿಚರ್ಸ್ ಮಾಡಿಸ್ತಾರೆ ಗೊತ್ತಾಯ್ತಾ. ಸೊ ಅದಕ್ಕೆ ನಾವು ಕನ್ವರ್ಜನ್ ಆಫ್ ದ ಟಿಂಬರ್ ಅಂತ ಅಂತೀವಿ. ಆ ಕನ್ವರ್ಜನಲ್ಲಿ ಏನಂತ ನಾವು ಕಟ್ಟಿಂಗ್ ಮಾಡ್ತೀವಿ, ಅದನ್ನು ಕಟ್ ಮಾಡ್ಬೇಕು ತಾನೆ. ಸೊ ಕನ್ವರ್ಜನ್ ಈಸ್ ನಥಿಂಗ್ ಬಟ್ ಕಟ್ಟಿಂಗ್ ಆಫ್ ದ ಟಿಂಬರ್. ಸೊ ಅದರಲ್ಲಿ ಸ್ವಲ್ಪ ಏನಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಟ್ಟಿಂಗ್ ಇದೆ. ಆರ್ಡ್ನರಿ ಸಾಯಿಂಗ್ ಆರ್ ಆರ್ಡ್ನರಿ ಕಟ್, ಕ್ವಾರ್ಟರ್ ಸಾಯಿಂಗ್, ಕ್ವಾರ್ಟರ್ ಕಟ್, ಟ್ಯಾಂಜೆನ್ಷಿಯಲ್ ಕಟ್ಟಿಂಗ್, ರೇಡಿಯಲ್ ಕಟ್ಟಿಂಗ್ ಗೊತ್ತಾಯ್ತಾ.
ಸೊ ಅದು ಮೆಥಡ್ಸ್ ಏನಿದೆ ನೋಡೋಣ ಇವಾಗ. ಈಗ ನಿಮ್ಮ ಸ್ಕೆಚ್ ಮೇಲೆ ಕಾಣಿಸ್ತಾ ಇದೆ, ಇದು ಆರ್ಡಿನರಿ ಕಟ್ ಅಂದರೆ ಏನು ಸ್ಕ್ರೀನಲ್ಲಿ ನೋಡ್ಬೋದು, ಇದು ಸಾರಿ ಇಮೇಜಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಕಟ್ಸ್ ಆರ್ ಮೇಡ್ ಟ್ಯಾಂಜೆನ್ಷಿಯಲ್ ಟು ಆನ್ಯುವಲ್ ರಿಂಗ್ಸ್. ಸೊ ಇದು ಆನ್ಯುವಲ್ ರಿಂಗ್ಸ್ ಇದೆ, ಇದು ಇವೇನು ಕಾಣಿಸ್ತಾ ಇದೆಯಲ್ಲ ಸ್ಟ್ರೈಟ್ ಲೈನು, ಇವೆಲ್ಲ ಕಟ್ ಲೈನ್, ಈ ಥರ ಕಟ್ ಮಾಡ್ತಾರೆ ಗೊತ್ತಾಯ್ತಾ. ಸೊ ಈ ಥರನೇ ಈ ಥರ ಈ ಥರ ಇರುತ್ತೆ ರೈಟ್. ಸೊ ಇದನ್ನು ಈ ಡೈರೆಕ್ಷನಲ್ಲಿ ಕಟ್ ಮಾಡ್ತಾರೆ ಹಿಂಗೆ. ಸೊ ನಾನು ಹಿಂಗೆ ಹೇಳ್ತಾ ಇರೋದು, ನಾವು ಟಾಪಲ್ಲಿ ನೋಡಿದಾಗ ಇದನ್ನು ಈ ಥರ ಕಟ್ ಮಾಡ್ತಾರೆ, ನೀವು ಎದುರುಗಡೆಯಿಂದ ನೋಡಿದಾಗ ಈ ಥರ ರೈಟ್, ಲಾಂಜಿಟ್ಯೂಡಲ್ಲಿ ಈ ಥರ ಕಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸೊ ಇದು ಒಂದು ಆರ್ಡಿನರಿ ಕಟ್ ಅಂತ ಅಂತೀವಿ. ಸೊ ಮೇಡ್ ಟ್ಯಾಂಜೆನ್ಷಿಯಲ್ ಟು ದ ಆ್ಯನ್ಯುವಲ್ ರಿಂಗ್ಸ್, ಟ್ಯಾಂಜೆನ್ಷಿಯಲ್ ಟು ದ ಆ್ಯನ್ಯುವಲ್ ರಿಂಗ್ಸ್ ಅದು ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ಸೊ ವೇಸ್ಟೇಜು ತುಂಬ ಕಮ್ಮಿ ಇರುತ್ತೆ ನೋಡಿ. ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ ಇದ್ರ ಮೇಲೇ ಕೇಳ್ತಾರೆ, ವಿಚ್ ಸಾ ಹ್ಯಾವಿಂಗ್ ಆ್ಯಂಡ್ ಮಿನಿಮಮ್ ವೇಸ್ಟೇಜ್ ಆ್ಯಂಡ್ ದೇ ಆರ್ ಕಟ್ ಟ್ಯಾಂಜೆನ್ಷಿಯಲ್ ಟು ದ ಆ್ಯನ್ಯುವಲ್ ರಿಂಗ್ಸ್ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಎಕನಾಮಿಕಲ್ ಅಂತಲೂ ಕೇಳ್ಬೋದು. ಅವಾಗ ಆರ್ಡಿನರಿ ಕಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೊತ್ತಾಯ್ತಾ, ಎಮ್ ಸಿ ಕ್ಯೂ ಥರ ಬರುತ್ತೆ ರೈಟ್. ಸೊ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ಸ್ ಆರ್ ಲಯಬಲ್ ಟು ಶ್ರಿಂಕ್, ಶ್ರಿಂಕೇಜ್ ಆಗೋ ಚಾನ್ಸಸ್ ತುಂಬ ಇದೆ ಅದರಲ್ಲಿ ರೈಟ್. ಸೊ ಶ್ರಿಂಕೇಜ್ ಆಗೋ ಚಾನ್ಸಸ್ಸು ಇದೆ. ನೆಕ್ಸ್ಟು ಕ್ವಾರ್ಟರ್ ಸಾಯಿಂಗ್. ಕ್ವಾರ್ಟರ್ ಸಾಯಿಂಗ್ ಅಂದರೆ ತುಂಬ ಸಿಂಪಲ್ ಆಗಿದೆ. ಸೊ ಇದು ಇದೇ ನೀವು ಕಾಣಿಸ್ತಾ ಇದೆಯಲ್ಲ, ಸೊ ಈ ಥರ, ಸೊ ಈ ಥರ ಕ್ವಾರ್ಟರ್ ಸಾಯಿಂಗ್ ಈ ಥರ ಕಟ್ ಮಾಡೋದು. ಸೊ ದೇ ಆರ್ ರೈಟ್ ಆ್ಯಂಗಲ್ ಟು ಈಚ್ ಅದರ್, ಕಟ್ಸ್ ಆರ್ ಮೇಡ್ ರೈಟ್ ಆ್ಯಂಗಲ್ಸ್ ಟು ಈಚ್ ಅದರ್. ಸೊ ಆ್ಯನ್ಯುವಲ್ ರಿಂಗ್ಸು ಯಾವಾಗ ಇನ್ಡಿಸ್ಟಿಂಕ್ಟ್ ಇರುತ್ತೆ ಆಯಿತಾ, ಸೊ ಡಿಫ್ರೆಂಟ್ ರೈಟ್, ಡಿಫ್ರೆಂಟ್ ಇಲ್ಲ ಅಂದರೆ ಸೊ ಅದೇನು ಮಾಡ್ತೀವಿ ಅಂತಂದರೆ, ನಾವು ಸೇಮ್ ಇದೆ ಆ್ಯನ್ಯುವಲ್ ರಿಂಗ್ಸು, ಸೇಮ್ 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 ಇದೆ ಡಿಸ್ಟೆನ್ಸು, ಅವಾಗ ನಾವೇನಂತಂದರೆ ಕ್ವಾರ್ಟರ್ ಸಾಯಿಂಗ್ ಮಾಡ್ಬೋದು ಗೊತ್ತಾಯ್ತಾ. ಸೊ ಇದೊಂದು ನೆನಪಿಟ್ಕೊಳ್ಳಿ. ಸೊ ಇಲ್ಲೂ ನೋಡಿ, ಇಲ್ಲೂ ಕಟ್ಟಿಂಗ್ ಆಗ್ತಾ ಇದೆ, ಆಮೇಲೆ ಇಲ್ಲೂ ಮಾಡ್ತೀವಿ, ಈ ಥರ ಮಾಡ್ತಾರೆ ಸೇಮ್ ಇದೇ ಥರ ರೈಟ್. ಸೊ ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಕಟ್ಟಿಂಗ್ ಈ ಥರ ಆಗುತ್ತೆ. ನೆಕ್ಸ್ಟು ಟ್ಯಾಂಜೆನ್ಷಿಯಲ್ ಸಾಯಿಂಗ್. ಸೊ ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ಇದು ಈಗ ಇದು ನಾ ಇಲ್ಲಿ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂದರೆ ನಾನು ಇನ್ನೊಂದು ಸಲ ಡ್ರಾ ಮಾಡಿ ತೋರಿಸ್ತೀನಿ. ಇದು ಮಧ್ಯೆ ಇದು ಏನಿದೆ, ಇದು ಪಿತ್ ಇದೆ. ಕಟ್ಸ್ ಆರ್ ಮೇಡ್ ಟ್ಯಾಂಜೆನ್ಷಿಯಲ್ ಟು ದ ಆ್ಯನ್ಯುವಲ್ ರಿಂಗ್ಸ್ ದಟ್ ಮೀಟ್ ಈಚ್ ಅದರ್ ಎಟ್ ದ ರೈಟ್ ಆ್ಯಂಗಲ್. ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಮತ್ತು ಇಲ್ಲೇ ಬರ್ತೀನಿ, ಮತ್ತು ಇಲ್ಲಿ ಬರ್ತೀನಿ ರೈಟ್, ಇಲ್ಲಿ ಬರ್ಬೋದು, ಈ ಟೈಪ್ ಬಾಕ್ಸು ಆಗ್ಬೋದು ಗೊತ್ತಾಯ್ತಾ. ಈ ಟೈಪ್ ಬಾಕ್ಸ್ ಆಗುತ್ತೆ, ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಇಲ್ಲಿ ಈ ಥರ ಇಲ್ಲಿ ಹಿಂಗೆ ಬರುತ್ತೆ ಗೊತ್ತಾಯ್ತಾ. ಸೊ ಇದು ಟ್ಯಾಂಜೆನ್ಷಿಯಲ್ ಕಟ್ಟಿಂಗ್. ಸೊ ದೇ ವಿಲ್ ಮೀಟ್ ಏನಂತಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ, ಮೀಟ್ಸ್ ಈಚ್ ಅದರ್ ಎಟ್ ರೈಟ್ ಆ್ಯಂಗಲ್ ಅಂತ ಹೇಳ್ತಾ ಇರೋದು. ರೈಟ್ ಆ್ಯಂಗಲಲ್ಲಿ ಮೀಟ್ ಆಗುತ್ತೆ. ಸ್ಟ್ರೆಂತ್ ಅಪ್ಟೇನ್ ಫ್ರಮ್ ದಿಸ್ ಸೆಕ್ಷನ್ ಈಸ್ ಮಿನಿಮಮ್ ಗೊತ್ತಾಯ್ತಾ. ನೋಡಿ, ಸ್ಟ್ರೆಂತ್ ಆಫ್ ಪಾಯಿಂಟ್ ಆಫ್ ವ್ಯೂ ಅಂದರೂ ನಾವು ನೆನಪಿಟ್ಕೋಬೇಕಾಗುತ್ತೆ, ಮಿನಿಮಮ್ ಇದೆ ಇದು. ಸೊ ಬಿಕಾಸ್ ಮೆಡುಲರಿ ರೇಸ್ ಏನಿದೆ ಆಲ್ಸೋ ಕಟ್ ದಟ್ ಆರ್ ಯೂಸ್ ಫಾರ್ ಹೋಲ್ಡಿಂಗ್ ದ ಆ್ಯನ್ಯುವಲಿ ರಿಂಗ್ಸ್ ಇನ್ ಪೊಸಿಷನ್. ಅಂದರೆ ಇದನ್ನು ನೀವು ನೋಡಿ, ಆ್ಯನ್ಯುವಲಿ ರಿಂಗ್ಸ್ ಈ ಥರ ಹೋಗ್ತಾ, ಆ್ಯನ್ಯುವಲ್ ರಿಂಗ್ಸ್ ರೌಂಡ್ ಇರುತ್ತೆ ರೈಟ್. ಸೊ ಇದು ಮೆಡುಲರಿ ರೇಸ್ ಇದೆ. ಸೊ ಈ ಮೆಡುಲರಿ ರೇಸೇ ಕಟ್ ಆಗ್ತಾ ಇದೆ, ಸೊ ಅದಕ್ಕೆ ಸ್ಟ್ರೆಂತ್ ಬರೋದಿಲ್ಲ, ಟ್ಯಾಂಜೆನ್ಷಿಯಲ್ ಸಾಯಿಂಗ್ ಇದೆ. ನೆಕ್ಸ್ಟು ರೇಡಿಯಲ್ ಸಾಯಿಂಗ್ ಅಂತ ಬರುತ್ತೆ ರೈಟ್. ಸೊ ರೇಡಿಯಲ್ ಸಾಯಿಂಗ್ ಅಂದರೆ ನೋಡ್ಬೋದು, ಕಟ್ಸ್ ಆರ್ ಮೇಡ್ ಪ್ಯಾರಲಲ್ ಟು ಮೆಡುಲರ್ ರೇಸ್. ಅಂದರೆ ಇದು ಮೆಡುಲರ್ ರೇಸ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಕಟ್ ಮಾಡ್ತಾ ಇರೋದು. ಸೊ ಇಲ್ಲೊಂದು ಇಲ್ಲೊಂದು ಈ ಥರ ಕಟ್ಟಿಂಗು ರೈಟ್. ಸೊ ಈ ಥರ ಇದನ್ನು ಕಟ್ ಮಾಡ್ತಾ ಇರೋದು ಗೊತ್ತಾಯ್ತಾ. ಸೊ ಇದರಿಂದ ನಾವು ಸ್ಟ್ರಾಂಗೆಸ್ಟ್ ಸೆಕ್ಷನ್ನ ಆಪ್ಟೇನ್ ಆಗುತ್ತೆ ರೈಟ್. ಸೊ ಇಂಪಾರ್ಟೆಂಟ್ ಪಾಯಿಂಟ್, ರೇಡಿಯಲ್ ಸಾಯಿಂಗ್ನ ನಾವು ಪ್ರಿಫರ್ ಮಾಡ್ತೀವಿ, ಯಾಕಂದರೆ ಸ್ಟ್ರಾಂಗೆಸ್ಟ್ ಸೆಕ್ಷನ್ ಆಪ್ಟೇನ್ ಆಗುತ್ತೆ. ವೇಸ್ಟೇಜ್ ಮ್ಯಾಕ್ಸಿಮಮ್ ಇದೆ ಬಟ್ ಇದರಲ್ಲಿ ಗೊತ್ತಾಯ್ತಾ. ನೋಡಿ, ಯಾವುದಾದ್ರೂ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಒಂದಾದರೂ ನೀವು ಸ್ಟ್ರೆಂತ್ ನೋಡಬೇಕು, ಇಲ್ಲ ಮಟೀರಿಯಲ್ ನೋಡಬೇಕು. ಮಟೀರಿಯಲ್ ವೇಸ್ಟ್ ಆಗ್ಬಿಡೋದು, ಸ್ಟ್ರೆಂತು ಬರಬೇಕಂದ್ರೆ ಬರೋದಿಲ್ಲ. ಯಾಕೆಂತಂದರೆ ದೇ ಹ್ಯಾವ್ ಎವ್ರಿ ಮೆಥಡ್ ಹ್ಯಾವಿಂಗ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಡೆಕೋರೇಟಿವ್ ಎಫೆಕ್ಟ್ಸ್ ಬರುತ್ತೆ ಇದರಿಂದ, ರೇಡಿಯಲ್ ಸಾಯಿಂಗಿಂದ. ಓಕೆ, ಎಸ್. ನೆಕ್ಸ್ಟ್ ಈಸ್ ಪ್ರಿಸರ್ವೇಷನ್ ಆಫ್ ಟಿಂಬರ್ ರೈಟ್. ಈಗ ನೋಡಿ, ಪ್ರಿಸರ್ವೇಷನಲ್ಲಿ, ಸೊ ಇದರಲ್ಲಿ ಪ್ರಿಸರ್ವೇಷನ್ ಅಂತಂದ್ರೆ ಏನು, ಪ್ರೊಟೆಕ್ಟ್ ಮಾಡೋದು, ಟಿಂಬರ್ನ ಪ್ರೊಟೆಕ್ಟ್ ಮಾಡೋದು. ಯಾಕೆಂದರೆ ನಾನು ಮರ ಕಡಿದ್ಬಿಟ್ಟು ಇದೇ ಥರ ಬಿಟ್ಟರೆ ಬರೋದು, ಅದು ಪ್ರೊಟೆಕ್ಟ್ ಇರೋದಿಲ್ಲ. ಯಾಕೆಂದರೆ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಬಿಸಿಲು ಬರುತ್ತೆ, ಹುಳಗಳು ಅಟ್ಯಾಕ್ ಮಾಡ್ತವೆ, ಇವೆಲ್ಲ ಇರುತ್ತೆ ತಾನೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಬೇಕು ತಾನೆ ರೈಟ್. ಸೊ ಅದನ್ನೇ ನಾವು ಪ್ರಿಸರ್ವೇಷನ್ ಆಫ್ ಟಿಂಬರ್ ಅಂತ ಅಂತೀವಿ. ಸೊ ಟು ಇನ್ಕ್ರೀಸ್ ದ ಲೈಫ್ ಆಫ್ ದ ಟಿಂಬರ್ ಸ್ಟ್ರಕ್ಚರ್, ಟು ಮೇಕ್ ಇಟ್ ಮೋರ್ ಡ್ಯೂರೇಬಲ್ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ಅಟ್ಯಾಕ್ ಆಫ್ ಫಂಗೈ, ಇನ್ಸೆಕ್ಟ್ಸ್, ಟರ್ಮೈಟ್ಸ್. ಇಂಗ್ಲೀಷ್ ವರ್ಡ್ಸಲ್ಲಿ ಬರೆದಿರೋದು ನಾನು ನಮ್ಮ ಕನ್ನಡದಲ್ಲಿ ನಿಮ್ಗೆ ಹೇಳ್ಕೊಟ್ಟೆ ಗೊತ್ತಾಯ್ತಾ. ಸೊ ಇದಕ್ಕೆ ಪ್ರಿಸರ್ವ್ ಯಾವ ಥರ ಮಾಡೋದು, ಫಸ್ಟು ASCU ಆರ್ ಅರ್ಸೆನಿಕ್ ಕಾಪರ್ ಟ್ರೀಟ್ಮೆಂಟ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಟಿಂಬರ್ನ ಕೋಟ್ ಮಾಡ್ತೀನಿ ವಿತ್ ಸೊಲ್ಯೂಷನ್ ಆಫ್ ಅರ್ಸೆನಿಕ್ ಪೆಂಟಾಕ್ಸೈಡ್, ಕಾಪರ್ ಸಲ್ಫೇಟ್ ಆ್ಯಂಡ್ ಪೊಟ್ಯಾಸಿಯಂ ಡಯಾಕ್ರೋಮೈಟ್ ಆಯಿತಾ. ಪೊಟ್ಯಾಸಿಯಂ ಡಯಾಕ್ರೋಮೈಟ್ನ ಏನಂತಂದರೆ ಪೇಂಟ್ ಮಾಡ್ತೀವಿ ಅದ್ರ ಮೇಲೆ, ಅಷ್ಟೇ ಮಾಡಿ ಬಿಟ್ಬಿಡ್ತೀವಿ
ರೈಟ್. ಸೊ ಅದರಿಂದ ಏನಂತಂದರೆ ಇದು ಪ್ರೊಟೆಕ್ಟ್ ಆಗುತ್ತೆ. ಕೆಮಿಕಲ್ ಸ್ಯಾಂಡ್ಸ್ನೂ ಯೂಸ್ ಮಾಡ್ಬೋದು, ಅದರಲ್ಲಿ ಕಾಪರ್ ಸಲ್ಫೇಟ್, ಜಿಂಕ್ ಕ್ಲೋರೈಡ್, ಮೆರ್ಕ್ಯೂರಿ ಕ್ಲೋರೈಡ್, ಸೋಡಿಯಂ ಫ್ಲೋರೈಡ್ ಇನ್ಕ್ರೀಸಸ್ ದ ಡ್ಯೂರಬಿಲಿಟಿ ಆಫ್ ದ ಸ್ಟ್ರಕ್ಚರ್. ಇದೇನು ಮಾಡುತ್ತೆ ಅಂದರೆ ಇದು ಏನಂತಂದರೆ ಡ್ಯೂರಬಿಲಿಟಿ ಅಂದರೆ ಅದರದ್ದು ಟಫ್ನೆಸ್ಸು ಅಥವಾ ಲೈಫು ಇನ್ಕ್ರೀಸ್ ಮಾಡುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಈ ಕೆಮಿಕಲ್ ಸಾಲ್ಟ್ಸ್ ಯೂಸ್ ಮಾಡೋದ್ರಿಂದ. ಓಕೆ, ನೆಕ್ಸ್ಟು ವಿತ್ ಕೋಲ್ಡ್ ಟಾರ್. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟು ನೆನಪಿಡೋದು ಏನಿದೆ ಅಂದರೆ, ನಿಮಗೆ ಕ್ವಶನ್ ಇಲ್ಲಿಂದನೇ ಕೇಳ್ಬೋದು ಏನಂತಂದರೆ, ಟು ಮೇಕ್ ದ ಟಿಂಬರ್ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಫೈರ್ ರೈಟ್, ವಾಟ್ ಟೈಪ್ ಆಫ್ ಪ್ರಿಸರ್ವೇಷನ್ ಯು ವಿಲ್ ಯೂಸ್ ಅಂತ ಕೇಳ್ತಾರೆ ಕ್ವಶನ್ ಎಮ್ ಸಿ ಕ್ಯೂ. ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ಏನಂಬೋದು, ಹಾಟ್ ಟಾರ್ ಈಸ್ ಅಪ್ಲೈಡ್ ಓವರ್ ದ ಸರ್ಫೇಸ್ ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ದ ಫೈರ್. ಗೊತ್ತಾಯ್ತಾ? ಹಾಟ್ ಟೈರ್ ಈಸ್ ಅಪ್ಲೈಡ್ ಓವರ್ ದ ಸರ್ಫೇಸ್ ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ದ ಫೈರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ನೆಕ್ಸ್ಟು ಇನ್ನೊಂದು, ರೆಸಿಸ್ಟೆನ್ಸ್ ಅಗೇನೆಸ್ಟ್ ವಾಟರ್ ಬೇಕಾಯ್ತು ಅಂದರೆ ಆಯಿಲ್ ಪೇಂಟ್ಸ್ ಆರ್ ಸೊಲೀನಿಯಂ ಪೇಂಟ್ಸ್ನ ಯೂಸ್ ಮಾಡಬೇಕಾಗಿರುತ್ತೆ ರೈಟ್. ಇದನ್ನು ಮಾಡಿದ್ರೆ ಏನಂತಂದರೆ ನಿಮ್ಮದು ಇನ್ಕ್ರೀಸ್ ಆಗುತ್ತೆ ರೆಸಿಸ್ಟೆನ್ಸ್ ಟು ದ ವಾಟರ್. ಡನ್. ಎಸ್. ನೆಕ್ಸ್ಟು ಡಿಫೆಕ್ಟ್ಸ್ ಇನ್ ದ ಟಿಂಬರ್, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿಂದನೇ ಕ್ವಶನ್ ಜಾಸ್ತಿ ಬರುತ್ತೆ ಇಲ್ಲಿಂದನು ರೈಟ್. ಎಮ್ ಸಿ ಕ್ಯೂ ಕ್ವಶನಲ್ಲಿ ಕೇಳಬೇಕಂತಂದರೆ ನಿಮಗೆ ಇಲ್ಲಿಂದನೇ ಕೇಳ್ತಾರೆ. ಡಿಸ್ಕ್ರಿಪ್ಟಿವ್ಗೂ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಡಿಫೆಕ್ಟ್ಸಲ್ಲಿ ನಾಲ್ಕು ಇಂಪಾರ್ಟೆಂಟ್ ಡಿಫೆಕ್ಟ್ಸ್ ಇದೆ. ಒಂದು, ಡಿಫೆಕ್ಟ್ ಡ್ಯೂ ಟು ಸೀಸನಿಂಗ್. ಸೀಸನಿಂಗ್ ಅಂದರೆ ಮಾಯಿಶ್ಚರ್ನ ರಿಮೂವ್ ಮಾಡುವಾಗ ಏನೇನು ಆಗುತ್ತೆ ಅದರಿಂದ, ನ್ಯಾಚುರಲ್ ರಿಸೋರ್ಸಸ್ಸಿಂದ ತೊಗೊಳ್ಳುವಾಗ ಏನೇನಾಗುತ್ತೆ ಅದರಿಂದ, ಕನ್ವರ್ಜನ್ ಮಾಡುವಾಗೂ ಡಿಫೆಕ್ಟ್ಸ್ ಇರುತ್ತೆ, ಆಮೇಲೆ ಫಂಗಸ್ ಹತ್ಕೊಂಡ್ಬಿಟ್ಟು ಡಿಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇವು ನಾಲ್ಕನ್ನ ಡೀಟೇಲ್ ಆಗಿ ನೋಡೋಣ. ಫಸ್ಟು, ಅಕರ್ಸ್ ಡ್ಯೂ ಟು ಸೀಸನಿಂಗ್. ಡಿಫೆಕ್ಟ್ಸ್ ಅಕರ್ಸ್ ಡ್ಯೂ ಟು ಸೀಸನಿಂಗ್. ಬೌ ಅಂದರೆ ಆಯಿತಾ, ಇವೇನಿಗೆ ಲೆಂತ್ ಇದೆ, ಇದು ಪೆನ್ ಇದೆ ರೈಟ್. ಒಂದು ನಿಮಿಷ, ಸಾರಿ ಟು ಇಂಟ್ರಪ್ಟ್. ಇದು ನಿಮಗೆ ಕಾಣಿಸ್ತಾ ಇದೆ, ಇದು ಏನಿದೆ, ಇದು ಈ ಥರ ಒಂದು ಟಿಂಬರ್ ಶೀಟ್ ಇದೆ ರೈಟ್. ಈ ಟಿಂಬರ್ ಶೀಟ್ನ ನಾನು ಈ ಥರ ಇಟ್ಕೊಂಡಿದ್ದೀನಿ ರೈಟ್. ಅದನ್ನು ಈ ಥರ ಮಾಡಿದಾಗ ಸ್ವಲ್ಪ ಈ ಥರ ಆಗುತ್ತೆ, ಅದು ಡ್ಯೂ ಟು ಸೀಸನಿಂಗ್ ಮಾಡಿದಾಗ ಅದು ಈ ಥರ ಅದೇನಾಗುತ್ತೆ, ಬೆಂಡ್ ಆಗ್ಬಿಡುತ್ತೆ. ಸೊ ಅದನ್ನೇ ನಾನು ಬೌ ಅಂತೀನಿ. ಆಮೇಲೆ ಸ್ಪ್ಲಿಟ್ ಅಂತಂದರೆ ಇದ್ರ ಮಧ್ಯ ಲೈನ್ಸ್ ಬರುತ್ತೆ, ಇದ್ರ ಮಧ್ಯ ಎಲ್ಲ ಲೈನ್ಸ್ ಬರುತ್ತೆ ಹಿಂಗೆ ಆಯಿತಾ, ಅದು ನ್ಯಾಚುರಲ್ ಆಗಿ ಬರುತ್ತೆ, ಅದರಲ್ಲಿ ನಾವು ಏನು ಮಾಡೋದಿಲ್ಲ. ಕ್ರೂಕ್ ಆರ್ ಸ್ಪ್ರಿಂಗ್ ಅಂತಂದರೆ ಈ ಲೆಂತ್ ಏನಿರುತ್ತೆ ನೋಡಿ, ಈ ಲೆಂತ್ ರೈಟ್, ಉಡಿದು ಇದೇನು ಲೆಂತ್ ಇರುತ್ತಲ್ಲ, ಈ ಲೆಂತ್ ಈ ಥರ ಮೇಲ್ಗಡೆ ಆಗ್ಬಿಡುತ್ತೆ ಹಿಂಗೆ ರೈಟ್, ಈ ಥರ ಆಗ್ಬಿಡುತ್ತೆ, ಈ ಥರ ಆಗ್ಬಿಡುತ್ತೆ ರೈಟ್. ಸೊ ಅದನ್ನೇ ಕ್ರೂಕ್ ಅಂತ ಅಂತೀವಿ, ಸ್ಪ್ರಿಂಗ್ ಅಂತಲೂ ಅನ್ಬೋದು. ಓಕೆ, ಸೊ ಅದನ್ನೇ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಬಾವು ಬಗ್ಗೆ ಗೊತ್ತಾಯಿತು, ಸ್ಪ್ಲಿಟ್ ಗೊತ್ತಾಯಿತು, ಕ್ರೂಕ್ ಆರ್ ಸ್ಪ್ರಿಂಗ್ ಸೊ ಈ ಥರ ಆಗುತ್ತೆ. ಕಪ್ ಅಂತಂದರೆ ಗೊತ್ತಾಗ್ತಿದೆ, ಶೇಪಲ್ಲೇ ಗೊತ್ತಾಗ್ತಿದೆ ನಿಮಗೆ. ಟ್ವಿಸ್ಟ್ ಅಂತಂದರೆ ಆ ಡೈರೆಕ್ಷನ್ ಮತ್ತು ಈ ಡೈರೆಕ್ಷನ್ ಬೇರೆ ಬೇರೆ ಕಡೆ ಆಗಿಬಿಡುತ್ತೆ ರೈಟ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಈ ಥರ ರೈಟ್. ಸೊ ಇದು ಟ್ವಿಸ್ಟು. ಸೊ ಇದು ಡಿಫೆಕ್ಟ್ ಅಕರ್ಸ್ ಡ್ಯೂ ಟು ಸೀಸನಿಂಗ್ ಇದೆ ಇದು. ನೆಕ್ಸ್ಟು, ಡಿಫೆಕ್ಟ್ ಅಕರ್ಸ್ ಡ್ಯೂ ಟು ನ್ಯಾಚುರಲ್ ರಿಸೋರ್ಸಸ್. ಅದರಲ್ಲಿ ಫಸ್ಟ್ ಬರೋದು ಕಪ್ ಶೇಕ್ಸ್ ರೈಟ್. ಕಪ್ ಶೇಕ್ಸ್ ಅಂದರೆ ಈಗ ಏನು ಅಂತಂದರೆ ಗೊತ್ತಾ, ಇಲ್ಲಿ ಅದು ಡೈರೆಕ್ಟಾಗಿ ಏನೇ ಏನಂತಾರೆ ಆಂಟ್ಸ್ ಇರುತ್ತೆ, ಅದೇನು ಅಟ್ಯಾಕ್ ಮಾಡುತ್ತೆ ಗೊತ್ತಾ, ಡೈರೆಕ್ಟಾಗಿ ಅವ್ರ ಇನ್ಸೆಕ್ಟ್ಸು ಏನು ಮಾಡುತ್ತೆ ಅಂದರೆ, ಈ ಮೆಡುಲರಿ ರೇಸ್ ಏನಿದೆ ನೋಡಿ, ಸಾರಿ ಇದು ಆ್ಯನ್ವಲ್ ರಿಂಗ್ಸ್ ಏನಿದೆಯಲ್ಲ, ಈ ಆ್ಯನ್ವಲ್ ರಿಂಗ್ಸೇ ತಿಂದಾಕ್ಬಿಡುತ್ತೆ, ಆ್ಯನ್ವಲ್ ರಿಂಗ್ಸೇ ಮುಗಿಸಾಕ್ಬಿಡುತ್ತೆ ಕೆಲಸ ರೈಟ್. ಆ್ಯನ್ವಲ್ ರಿಂಗ್ಸ್ ಮೇಲೇ ಅಟ್ಯಾಕ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಅಟ್ಯಾಕ್ ಆಗಿದೆ ರೈಟ್. ಸೊ ಇದನ್ನು ನಾವು ಏನಂತೀವಿ, ಅಲ್ಲಲ್ಲಲ್ಲಲ್ಲ ಆದರೆ ಅದನ್ನು ಕಪ್ ಶೇಕ್ಸ್ ಅಂತ ಅಂತೀವಿ ರೈಟ್. ಕಪ್ ಶೇಕ್ ಕನ್ಸಿಸ್ಟ್ ಆಫ್ ಶ್ರಿಂಕೇಜ್ ಆ್ಯಂಡ್ ಸಪ್ರೇಷನ್ ಆಫ್ ದ ಆ್ಯನ್ವಲ್ ರಿಂಗ್ಸ್. ಆ್ಯನ್ವಲ್ ರಿಂಗ್ಸ್ ಮೇಲೆ ಅಟ್ಯಾಕ್ ಆಗೋದು ಅಂತಂದರೆ ಐಸ್ ಕಪ್, ಐಸ್ ಶೇಕ್ ಅಂತೀವಲ್ಲ ಅದೇ ಥರ ನೆನ್ಪಿಟ್ಕೊಳ್ಳಿ, ಕಪ್ ಶೇಕ್ ರೈಟ್. ಸೊ ಹಾರ್ಟ್ ಶೇಕ್ ಅಂದರೆ ಏನು, ಹಾರ್ಟ್ ಶೇಕ್ ಅಂತಂದರೆ ಪಾಯಿಂಟಿಂಗ್ ಔಟ್ವರ್ಡ್ಸ್ ಗೊತ್ತಾಯ್ತಾ, ಇದು ಹೊರಗಡೆ ಬರುತ್ತೆ, ಒಳಗಡೆಯಿಂದ ಇಲ್ಲಿಂದ ತಿನ್ಕೊಂಡು ಸ್ಟಾರ್ಟ್ ಮಾಡುತ್ತೆ ಇನ್ಸೆಕ್ಟ್ಸು, ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಈ ಥರ ಒಳಗಡೆಯಿಂದ ಹೊರಗಡೆ ಬರೋದು ರೈಟ್. ಒಳಗಡೆಯಿಂದ ಹೊರಗಡೆ ಬರುತ್ತೆ, ಅದನ್ನೇ ನಾವು ಹಾರ್ಟ್ ಶೇಕ್ಸ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ಸೇಮ್ ಲೈಕ್ ಇದು ಮೆಡುಲರಿ ರೇಸ್ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಇರುತ್ತೆ ಬಟ್ ಒಳಗಡೆಯಿಂದ ಹೊರಗಡೆ ಬರುತ್ತೆ. ಡನ್. ನೆಕ್ಸ್ಟು ರಿಂಗ್ ಶೇಕ್ಸ್ ಬರುತ್ತೆ, ಥರ್ಡ್ ಒನ್ನು ರೈಟ್. ಇದು ಸೆಕೆಂಡ್ ಆಗುತ್ತೆ ಹಾರ್ಟ್ ಶೇಕ್ಸು, ಥರ್ಡ್ ಒನ್ ಏನು ಬರುತ್ತೆ, ರಿಂಗ್ ಶೇಕ್ಸ್. ರಿಂಗ್ ಶೇಕ್ಸಲ್ಲಿ ಏನು ಮಾಡುತ್ತೆ ಗೊತ್ತಾ, ಕನ್ಸಿಸ್ಟ್ ಆಫ್ ಶ್ರಿಂಕೇಜ್ ಆ್ಯಂಡ್ ಸಪ್ರೇಷನ್ ಆಫ್ ದ ಆ್ಯನ್ವಲ್ ರಿಂಗ್ಸು ರೈಟ್. ಸೊ ಐ ಥಿಂಕ್
ಓಕೆ ರೈಟ್. ಕಪ್ ಶೇಕ್ಸು ರಿಂಗ್ ಶೇಕ್ಸ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಇಲ್ಲೇನಾಗುತ್ತೆ ಕಂಪ್ಲೀಟ್ ಆಗಿ ಒಂದು ಆ್ಯನ್ಯುವಲ್ ರಿಂಗ್ಸ್ನ ಇದು ಯಾವಾಗ ತಿಂದೋಗ್ಬಿಟ್ರೆ ಕಂಪ್ಲೀಟ್ ಆಗಿ ಅದು ಏನಂತಂದರೆ ಇನ್ಸೆಕ್ಟ್ಸ್ ಅಟ್ಯಾಕ್ ಮಾಡಿಬಿಟ್ರೆ ಅದನ್ನು ನಾವು ರಿಂಗ್ ಶೇಕ್ ಅಂತ ಅಂತೀವಿ. ಬಟ್ ಅಲ್ಲಲ್ಲೇ ಮಾಡಿದ್ರೆ ಅದನ್ನು ಕಪ್ ಶೇಕ್ ಅಂತ ಅಂತೀನಿ. ಗೊತ್ತಾಯ್ತಾ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ರೈಟ್, ಸ್ಟಾರ್ ಶೇಕ್ ಅಂತ ಬರುತ್ತೆ. ಈಗ ನೋಡಿ, ಒಂದು ಒಳಗಡೆಯಿಂದ ಹೊರಗಡೆ ಬರ್ತಾ ಇತ್ತು, ಈಗ ಹೊರಗಡೆಯಿಂದ ಒಳಗಡೆ ಬಂದರೆ ಔಟ್ವರ್ಡ್ ಟು ಇನ್ವರ್ಡ್ ಬಂದರೆ ಇನ್ವರ್ಡ್ ಟು ಔಟ್ವರ್ಡ್ ಹಾರ್ಟ್ ಶೇಕ್, ಔಟ್ವರ್ಡ್ ಟು ಇನ್ವರ್ಡ್ ಸ್ಟಾರ್ ಶೇಕ್. ಯಾಕೆಂದರೆ ಇಲ್ಲಿ ನೋಡಿ, ಇದು ನೋಡಿ ಸ್ಟಾರ್ ಥರ ಕಾಣಿಸ್ತಾ ಇದೆ, ಈ ಥರ ಆಗುತ್ತೆ, ಇದು ಒಳಗಡೆ ಈ ಥರ ಹೋಗಿ ಈ ಥರ ಬರುತ್ತೆ, ಇವಾಗ ಹಿಂಗಾಗುತ್ತೆ, ಇದು ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡುತ್ತೆ ಈ ಥರ. ಗೊತ್ತಾಯ್ತಾ? ಸೊ ಇದೂ ಒಂದು ಡಿಫೆಕ್ಟ್ ಇದೆ. ದೆನ್ ನೆಕ್ಸ್ಟು, ಡಿಫೆಕ್ಟ್ ಅಕರ್ಸ್ ಡ್ಯೂ ಟು ಕನ್ವರ್ಜನ್ ಆಫ್ ದಿ ಟಿಂಬರ್. ಅಂದರೆ ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ಗೆ ನಾನು ಕನ್ವರ್ಟ್ ಮಾಡುವಾಗ, ರೈಟ್, ಸೊ ಕನ್ವರ್ಟ್ ಮಾಡುವಾಗ ಏನೇನು ಡಿಫೆಕ್ಟ್ಸ್ ಆಗಿದೆ ಅದನ್ನು ಫಸ್ಟ್ ಬರೋದು ಚಿಪ್ ಮಾರ್ಕ್. ಚಿಪ್ ಮಾರ್ಕ್ ಅಂದರೆ ಈಗ ನಾನು ಟಿಂಬರ್ ಇದೆ, ರೈಟ್, ಈ ಟಿಂಬರ್ನ ಯೂಸ್ ಮಾಡ್ತಾ ಇದ್ದೀನಿ, ನಾನು ಚೀಸಲ್ ತೊಗೋತೀನಿ, ನಾನು ಹ್ಯಾಮರ್ ತೊಗೋತೀನಿ, ನೇಲ್ ತೊಗೋತೀನಿ, ಆಯಿತಾ, ಮೊಳೆಗಳನ್ನು ತೊಗೊಂಡು ಹೊಡೆದಾಗ ಅದು ಡ್ಯಾಮೇಜ್ ಆಗುತ್ತೆ ತಾನೆ. ಸೊ ಆ ಟೂಲ್ಸಿಂದ ಏನೇನು ಡ್ಯಾಮೇಜ್ ಆಗುತ್ತೆ ನೋಡಿ ಯೂಸ್ ಮಾಡುವಾಗ. ಸೊ ಆ ಫಾರ್ಮ್ ಟು ಮಾರ್ಕ್ಸ್ ಆಫ್ ದ ಟೂಲ್ಸು, ಇದರಿಂದ ಏನೇನು ಡ್ಯಾಮೇಜ್ ಆಗುತ್ತೆ ಈ ಥರ, ರೈಟ್. ಸೊ ಅದನ್ನು ಚಿಪ್ ಮಾರ್ಕ್ ಅಂತ ಅಂತೀವಿ, ಚಿಪ್ ಮಾರ್ಕ್. ಇವು ಕ್ವಶನ್ ಕೇಳ್ತಾರೆ, 100% ಕೇಳ್ತಾರೆ, ರೈಟ್. ಸೆಕೆಂಡ್ ಒನ್ ಬರುತ್ತೆ, ಇದು ಫಸ್ಟ್ ಒನ್ನು. ಸೆಕೆಂಡ್ ಒನ್ ಏನು ಬರುತ್ತೆ, ಡೈಗನಲ್ ಗ್ರೇನ್ ಅಂತ ಬರುತ್ತೆ, ರೈಟ್. ಡೈಗನಲ್ ಗ್ರೇನ್ ಅಂತಂದರೆ ಇಂಪ್ರಾಪರ್ ಕಟ್ಟಿಂಗ್ ಎಲ್ಲಿ ಮಾಡಿಲ್ಲ, ಇಂಪ್ರಾಪರ್ ಕಟ್ಟಿಂಗ್ ಆಗುತ್ತೆ, ಕಟ್ಟಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಇದು ಡೈಗನಲ್ ಗ್ರೇನಲ್ಲಿ ಬರುತ್ತೆ ನೋಡಿ, ಈ ಥರ ಬರುತ್ತೆ, ರೈಟ್. ಸೊ ಈ ಥರ ಲೈನ್ಸ್ ಬಂದುಬಿಡುತ್ತೆ, ಬಟ್ ವುಡ್ಡು ನಮ್ದು ಈ ಥರ ಇರುತ್ತೆ ತಾನೆ. ಸೊ ಇಲ್ಲಿ ಲೈನ್ಸ್ ಈ ಥರ ಬರುತ್ತೆ, ಡೈಗನಲ್, ಅದೇನಂತಾರೆ ಗ್ರೇನ್, ಓಕೆ. ಎಸ್, ಟಾರ್ನ್ ಗ್ರೇನ್ ಅಂದರೆ ಏನು? ಟಾರ್ನ್ ಗ್ರೇನ್ ಅಂದರೆ ಈಗ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಡಿಪ್ರೆಷನ್ ಓವರ್ ಟಿಂಬರ್ ಡ್ಯೂ ಟು ಫಾಲಿಂಗ್ ಆಫ್ ಟೂಲ್ಸ್. ಅಂದರೆ ಈಗ ನೀನು ಒಂದು ಇಲ್ಲಿ ಏನೋ ಟಿಂಬರ್ ಇಟ್ಟಿವೆ, ಮೇಲ್ಗಡೆಯಿಂದ ಏನಾದರೂ ಒಂದು ಆಬ್ಜೆಕ್ಟ್ ಬಂದು ಇಲ್ಲಿ ಬೀಳೋದು, ಆಯಿತಾ, ಇಲ್ಲ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರುವಾಗ ಅದ್ರ ಮೇಲೆ ಬಿದ್ದಾಗ ಅದು ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನು ಡಿಪ್ರೆಷನ್ ಓವರ್ ಟಿಂಬರ್ ಡ್ಯೂ ಟು ಫಾಲಿಂಗ್ ಆಫ್ ಟೂಲ್ಸ್ ಈಸ್ ನಥಿಂಗ್ ಬಟ್ ಟಾರ್ನ್ ಗ್ರೇನ್ ಅಂತ ಅಂತೀವಿ. ಅದನ್ನು ಒಂದು ಡಿಫೆಕ್ಟ್ ತಾನೆ, ಮೇನ್ ಅದ್ರದ್ದು ಪ್ರಾಪರ್ಟೀಸ್ ಚೇಂಜ್ ಆಗಿಬಿಡುತ್ತೆ, ಅದ್ರದ್ದು ಡ್ಯೂರಬಿಲಿಟಿ ಕಮ್ಮಿ ಆಗಿಬಿಡುತ್ತೆ, ಅದನ್ನು ಟಾರ್ನ್ ಗ್ರೇನ್ ಅಂತ ಅಂತೀವಿ. ಕೇಳಿದ್ದಾರೆ ಈ ಕ್ವಶನ್, ಕೆ ಪಿ ಎಸ್ ಸಿಲಿ ಕೇಳಿದ್ದಾರೆ, ಕೆ ಪಿ ಎಸ್ ಸಿ ಜೆ ಇಯಲ್ಲಿ ಕೇಳಿದ್ದಾರೆ, ಐ ಹೋಪ್ ನಂಗೆ ನೆನಪಿದೆ. ಸೊ ವೇನ್ ಅಂದರೆ ಏನು ಗೊತ್ತಾ, ಈಗ ಪೇಪರ್ ತೋರಿಸಿದ್ದೀನಿ ಇವಾಗ ನಿಮಗೆ, ಅದು ಏನು ಇರುತ್ತಲ್ಲ ನ್ಯಾಚುರಲ್ ಆಗಿ ಒಂದೊಂದ್ಸಲ ಇವು ಏನು ಕಟ್ ಮಾಡಿರ್ತಲ್ಲ, ಸೊ ಅವು ರೌಂಡ್ ಶೇಪಲ್ಲಿ ಇರುತ್ತೆ, ಅವ್ರದ್ದೇನು ಶೇಪ್ಗಳು ಇರ್ತಲ್ಲ, ಆ್ಯಕ್ಚುಲಿ ಸ್ಕ್ವೈರ್ ಇರಬೇಕು ಬಟ್ ಅವು ರೌಂಡ್ ಶೇಪ್ ಇರುತ್ತೆ, ರೈಟ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒರಿಜಿನಲಿ ರೌಂಡೆಡ್ ಸರ್ಫೇಸ್ ಆನ್ ಫಿನಿಶ್ಡ್ ಚಿಂಬರ್ ಸೆಕ್ಷನ್. ನ್ಯಾಚುರಲ್ ಆಗಿರುತ್ತೆ, ಅವು ರೌಂಡ್ ಆಗಿರುತ್ತೆ, ಅಂಥದ್ದನ್ನೇ ನಾವು ವೇನ್ ಅಂತ ಅಂತೀವಿ. ನಮಗೆ ರೌಂಡ್ ಇದ್ರೆ ಮಾಡೋಕ್ಕೆ ಬರೋದಿಲ್ಲ ಕೆಲಸ, ನಮಗೆ ಆ್ಯಕ್ಚುಲಿ ಸ್ಕ್ವೈರ್ ಆದ ರೆಕ್ಟ್ಯಾಂಗ್ಯುಲರ್ ಇರಬೇಕು ಅಥವಾ ಸ್ಟ್ರೇಟ್ ಇರಬೇಕು. ಗೊತ್ತಾಯ್ತಾ? ನೆಕ್ಸ್ಟು, ಡಿಫೆಕ್ಟ್ಸ್ ಅಕರ್ ಡ್ಯೂ ಟು ಫಂಗೈ ಏನಂತ ಅಂತೀವಿ ನೋಡಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಸ್ಕೆಚಲ್ಲಿ ಕಾಣಿಸ್ತಾ ಇದೆ, ಫಸ್ಟ್ ಬರೋದು ಬ್ಲೂ ಸ್ಟ್ರೇನ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ಇದು ಕೋರ್ ಇದೆ, ಸೊ ಇದು ಒಂದು ಹಾರ್ಟ್ ವುಡ್ ಇದೆ, ರೈಟ್. ಸೊ ಇದ್ರ ಪಕ್ಕ ನೋಡಿ ಇಲ್ಲಿ ಕಲರ್ ಯಾವ ಥರ ಆಗಿದೆ, ಬ್ಲೂ ಕಲರ್ ಆಗಿಬಿಟ್ಟಿದೆ. ಸೊ ಅದು ಯಾಕಾಗುತ್ತೆ ಅಂತಂದರೆ ಡಿಕಂಪೋಸಿಷನ್ ಆಫ್ ಸ್ಯಾಪ್ ಆ್ಯಂಡ್ ಲೀವಿಂಗ್ ದ ಬ್ಲೂ ಕಲರ್ ಸ್ಪಾಟ್ಸ್ ಓವರ್ ಇಟ್, ರೈಟ್. ಡಿಕಂಪೋಸಿಷನ್ ಆಗಿಬಿಡ್ತೀವಿ, ಕಂಪ್ಲೀಟ್ ಡಿಕಂಪೋಸಿಷನ್, ಫಂಗಸ್ ಅಟ್ಯಾಕ್ ಆಗಿದೆ ಅದ್ರ ಮೇಲೆ ಫುಲ್ಲು. ಗೊತ್ತಾಯ್ತಾ? ಆವಾಗ ಈ ಥರ ಆಗುತ್ತೆ ಇದು, ರೈಟ್, ಬ್ಲೂ ಸ್ಟ್ರೈನ್ ಅಂತ ಅಂತೀವಿ ನಾವು, ರೈಟ್. ಸ್ಯಾಪ್ ಮತ್ತು ಲಿವಿಂಗ್ ಬ್ಲೂ ಕಲರ್ ಅಂತ ಇದ್ದಾಗ ಬ್ಲೂ ಸ್ಟ್ರೈನ್ ಆಗುತ್ತೆ. ನೆಕ್ಸ್ಟ್ ಬ್ರೌನ್ ರೌಟ್, ಬ್ರೌನ್ ರೌಟ್ ಅಂದರೆ ಕಾಣಿಸ್ತಾ ಇದೆ ನಿಮಗೆ, ಕಾಸಸ್ ಡ್ಯೂ ಟು ರಿಮೂವಲ್ ಆಫ್ ಸೆಲ್ಯುಲೋಸು. ನಿಮ್ಗೆ ಹೇಳಿದ್ದೆ, ಫಸ್ಟ್ಗೆ ಹೇಳಿದ್ದೆ ನಾನು, ಸೆಲ್ಯುಲೋಸ್ ಯಾಕೆ ಬೇಕು ಅಂತಂದರೆ ಟ್ರೀ ಯಂಗರ್ ಏಜಲ್ಲಿ, ಗ್ರೋ ಆಗೋಕ್ಕೆ ಸೆಲ್ಯುಲೋಸ್ ಬೇಕು ಯಂಗರ್ ಏಜಲ್ಲಿ. ಸೊ ಇದು ಏನಾಗುತ್ತೆ, ಡೈರೆಕ್ಟ್ ಸೆಲ್ಯುಲೋಸ್ ಮೇಲೆ ಅಟ್ಯಾಕ್ ಮಾಡುತ್ತೆ, ರೈಟ್. ಕಾಸಸ್ ಡ್ಯೂ ಟು ರಿಮೂವಲ್ ಆಫ್ ಸೆಲ್ಯುಲೋಸ್ ಬೈ ಫಂಗೈ ಆ್ಯಂಡ್ ರಿಸಲ್ಟ್ಸ್ ಇನ್ ರೆಡ್ಡಿಶ್ ಕಲರ್. ಸೊ ಇಲ್ಲಿ ನೋಡಿ, ಇದೆಲ್ಲ ಫುಲ್ಲು ರೆಡ್ ರೆಡ್ ಆಗಿಬಿಟ್ಟಿದೆ, ರೈಟ್. ಸೊ ಇದು ಏನಂತಂದರೆ ಬ್ರೌನ್ ರೌಟ್ ಆಗಿದೆ, ಇದು ಫೇಲ್ ಆಗಿಬಿಡುತ್ತೆ. ನೆಕ್ಸ್ಟು ಡ್ರೈ ರೌಟ್. ಡ್ರೈ ರೌಟ್ ಎಲ್ಲಿರುತ್ತೆ ಅಂತಂದರೆ ಎಲ್ಲಿ ಫ್ರೀ ಏರ್ ಸರ್ಕ್ಯುಲೇಷನ್ ಇರೋದಿಲ್ಲ, ನೋ ಫ್ರೀ ಏರ್ ಸರ್ಕ್ಯುಲೇಷನ್, ರೈಟ್, ಆಫ್ ಏರ್. ಸೊ ಫಂಗಸ್ ಏನಾಗುತ್ತೆ ಅಂದರೆ ಕನ್ವರ್ಟ್ ಇಟ್ ಟು ಡ್ರೈ ಪೌಡರ್ ಫಾರ್ಮ್. ಇದನ್ನು ಎಲ್ಲರೂ ನೋಡಿರ್ತಾರೆ, ಎಲ್ಲ ಕಡೆ ಆಗಿರುತ್ತೆ ಇದು. ಎಲ್ಲೆಲ್ಲಿ ಡ್ರೈ ಪೋರ್ಷನ್ ಆಗುತ್ತೆ, ಎಲ್ಲೆಲ್ಲಿ ಏರ್ ಹೋಗೋದಿಲ್ಲ, ಅಲ್ಲೆಲ್ಲ ಅದು ಪೌಡರ್ ಫಾರ್ಮಲ್ಲಿ ಬಿದ್ದೋಗಿರುತ್ತೆ, ಎಲ್ಲರೂ ನೋಡಿರ್ತೀರ. ಸೊ ಅದನ್ನೇ ನಾವು ಡ್ರೈ ರೌಟ್ ಅಂತ ಅಂತೀವಿ. ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸೊ ಈ ಥರ ನೋಡಿ, ಡ್ರೈ ಡ್ರೈ ಆಗಿಬಿಡುತ್ತೆ, ರೈಟ್. ಅಷ್ಟು ಸ್ಕೆಚ್ ಕ್ಲಿಯರ್ ಆಗಿಲ್ಲ, ಬಟ್ ಐ ಹ್ಯಾವ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಶೋ ದ ಆ್ಯಕ್ಚುಯಲ್ ಹೌ ದ ಡ್ರೈ ರೂಟ್ ವಿಲ್ ಲುಕ್ಸ್ ಲೈಕ್. ನೆಕ್ಸ್ಟು ವೆಟ್ ರೂಟ್. ವೆಟ್ ರೂಟ್ ಅಂದರೆ ಫಾರ್ಮ್ ಡ್ಯೂ ಟು ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್. ಅಂದರೆ
ಮಳೆಗಾಲ ಇದ್ದಾಗ ಹಸಿಯಾಗುತ್ತೆ, ಚಳಿಗಾಲ ಇದ್ದಾಗ ಮೆತ್ತಗೆ ಅಂದರೆ ಮಾಯ್ಚರ್ ಇಟ್ಕೊಂಡು ಬಿಡುತ್ತೆ, ಬೇಸಿಗೆ ಬಂದಾಗ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ಅಂಥ ಕಡೆ ವೆಟ್ ರೂಟ್ ಆಗೋ ಚಾನ್ಸಸ್ಸು ಇರುತ್ತೆ. ಡನ್. ವೈಟ್ ರೂಟ್ ಫಾರ್ಮ್ಡ್ ಟು ದ ರಿಮೂವಲ್ ಆಫ್ ಲಿಗ್ನಿನ್ ಲೀಡಿಂಗ್ ಟು ಡೆವಲಪ್ಮೆಂಟ್ ಆಫ್ ದ ವೈಟ್ ಸ್ಪಾಟ್ಸ್. ವೈಟ್ ಸ್ಪಾಟ್ಸ್ ಆಗೋಕ್ಕೆ ಚಾನ್ಸಸ್ಸು ಲಿಗ್ನಿನ್ನ ರಿಮೂವ್ ಮಾಡಿದ್ರೆ ಆಗುತ್ತೆ. ರೈಟ್. ಸೊ ಐ ಹೋಪ್ ನಿಮಗೆ ಈ ಕ್ಲಾಸು ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಕ್ಲಿಯರಾಗಿ ಅರ್ಥ ಆಗಿದೆನೂ ಅಂತ ಅನ್ಕೋತೀನಿ. ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸು ನಿಮ್ಮೆಲ್ಲರಿಗೋಸ್ಕರ ಆಲ್ವೇಸ್ ಓಪನ್ ಇದೆ. ಇದೇ ಥರ ಒಳ್ಳೆಯ ಕ್ಲಾಸು ನಿಮಗೋಸ್ಕರ ನಾನು ಕಂಟಿನ್ಯೂಸ್ ಆಗಿಡ್ತೀನಿ. ಯಾರು ನೋಡ್ರಿ ಬಿಡ್ರಿ, ಬಟ್ ಎಕ್ಸಾಮ್ ಬಂದೇ ಬರುತ್ತೆ, ನನಗೆ ಗೊತ್ತಿದೆ. ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಯಾರು ಓದ್ತಾ ಇಲ್ಲ ಆಮೇಲೆ ಲಾಸ್ಟಲ್ಲಿ ಬಂದು ಮತ್ತಿದೆ ಓದಬೇಕಾಗುತ್ತೆ. ಆಯಿತಾ? ಸೊ ಥ್ಯಾಂಕ್ ಯು, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.